ನಮಸ್ಕಾರ ವೀಕ್ಷಕರೇ, 2013 ಫ್ಲಾಶ್ಬ್ಯಾಕ್ ಸಂಚಿಕೆಗೆ ಸ್ವಾಗತ. ಹೊಸ ಸಂವತ್ಸರ ನಿಮ್ಮ ಬಾಳಲ್ಲಿ ಹೊಸ ಹೊಂಗನಸನ ಬಿತ್ತಲಿ. ಜೀವನದ ಹಾಯ್ದೋಣಿ ಹಾಲ ಕಡಲಿನಲ್ಲಿ ತೇಲಿ, ಬದುಕಿನ ಯಾನ ಭತ್ತದ ನದಿಯಾಗಿ ಹರಿಯಲಿ ಅಂತ ಆಶಿಸ್ತೇವೆ. ವಿಜಯ್, ಬದುಕಿನ ಖಾತೆಯ ಮತ್ತೊಂದು ವರ್ಷದ ಖಾತೆ ಖರ್ಚಾಗಿದೆ. ಮುಂದೆ ಏನಾಗುತ್ತೋ ಅನ್ನೋ ಪರಿಭ್ರಮೆ ಇಲ್ಲದೆ ಜೀವನದ ಹಾಯ್ದೋಣಿ ಸಾಕ್ತಾ ಇದೆ. ಇದು ಜೀವನಯಾನದಲ್ಲಿ ನಿರಂತರ ಅಲ್ವಾ? ನಿಜ ಸೋಜನೆ, ಯಾಕಂದ್ರೆ ಹೊಸ ನೀರು ಬಂದಾಗ ಹಳೆ ನೀರು ಮುಂದೆ ಸಾಗಲೇಬೇಕು. ಇದು ಪ್ರಕೃತಿಯ ಸೃಷ್ಟಿ, ಇದನ್ನ ಯಾರು ತಡಿಲಿಕ್ಕೆ ಸಾಧ್ಯ ಆಗೋದಿಲ್ಲ. ಈಗ ನಾವು ಹೊಸ ವರ್ಷಕ್ಕೆ ಸಾಕ್ಷಿ ಆಗ್ತಾ ಇದ್ದೀವಿ. ಬದುಕಿನಲ್ಲಿ ಸಿಹಿ ಕಹಿಗಳನ್ನ ಸವಿದು ಹೊಸ ಹೆಜ್ಜೆಯನ್ನ ಇರಿಸ್ತಾ ಇದ್ದೀವಿ. ವಿಜಯ್, ಈ ಮಾತು ನೀನ್ ಹೇಳ್ತಾ ಇದ್ದ ಹಾಗೆ ಕಳೆದ ವರ್ಷ ನಡೆದಂತ ಎಲ್ಲಾ ಘಟನೆಗಳು ಹಾಗೇನೆ ಕಣ್ಮುಂದೆ ನೆನಪಿಗೆ ಬಂದು ಹೋಗ್ತಿದೆ. ನಿಜ, ಯಾಕಂದ್ರೆ ಕಳೆದ ವರ್ಷ ಬೇವು ಬೆಲ್ಲ ಎರಡನ್ನೂ ಸವಿದ್ವಿ. ಒಂದ್ ಕಡೆ ಶೇರ್ಪೇಟೆಯಲ್ಲಿ ಅಲ್ಲೋಲ ಕಲೋಲ, ಮತ್ತೊಂದ್ ಕಡೆ ಉತ್ತರಾಖಂಡ್ನಲ್ಲಿ ಭೀಕರವಾದಂತ ಪ್ರವಾಹ. ಸಚಿನ್ ತೆಂಡೂಲ್ಕರ್ ಅನ್ನುವಂತಹ ಒಬ್ಬ ಅದ್ಭುತ ಕ್ರಿಕೆಟಿಗ ಕ್ರಿಕೆಟ್ಗೆ ವಿದಾಯ ಹೇಳ್ದ. ಇದರ ಜೊತೆ ಜೊತೆಲೆ ರಾಜ್ಯದಲ್ಲೂ ಕೂಡ ಸಾಕಷ್ಟು ರೋಚಕ ವಿದ್ಯಮಾನಗಳು ನಡೆದವು. ನಮ್ಮ ಹಿರಿಯ ಕವಿ ಜಿ ಎಸ್ ಶಿವರುದ್ರಪ್ಪನವರು ನಮ್ಮನ್ನು ಬಿಟ್ಟಾಗಲಿದ್ರು. ಹೈದರಾಬಾದ್ ರೈಲು ದುರಂತ, ಇವೆಲ್ಲವೂ ಈ ವರ್ಷದ ಕೊನೆಯ ಕರಾಳ ಇತಿಹಾಸಗಳಾದ್ರೆ, ಸೌಜನ್ಯ ಕಳೆದ ವರ್ಷ ಏನೇನು ಘಟನೆಗಳು ನಡೆದು ಹೋದವು ಅಂತ ಒಂದರ ಅವಲೋಕನ ನಾವೀಗ ಮಾಡೋಣ. ಭರ್ಜರಿ ಹೈದರಾಬಾದ್, ದಿನನಿತ್ಯವೂ ತವಕ ತಲ್ಲಣ. ರಾಜಕೀಯದಲ್ಲಿ ಆರೋಪ ಪ್ರತ್ಯಾರೋಪದ ಹುರಣ. ಸೋಲು ಗೆಲುವುಗಳ ಸಮ್ಮಿಲನ, ತತ್ತರಗೊಂಡ ಶ್ರೀ ಸಾಮಾನ್ಯ. ರೊಚ್ಚು ಆವೇಶದ ನಡು ನಡುವೆ ಬೀದಿಗಿಳಿದು ಹೋರಾಟ ನಡೆಸಿದ ಜನಸಾಮಾನ್ಯ. ಷೇರು ಮಾರುಕಟ್ಟೆಯಲ್ಲಿ ಅಯೋಮಯ ಸೊರಗಿ ಸುಣ್ಣವಾದ ರೂಪಾಯಿ ಮೌಲ್ಯ. ಕ್ರಿಕೆಟ್ ಲೋಕಕ್ಕೆ ಕ್ರಿಕೆಟ್ ಸವ್ಯಸಾಚಿ ಸಚಿನ್ ತೆಂಡೂಲ್ಕರ್ ವಿದಾಯ. ಲಾಟೀನು ಲಾಲು ಪ್ರಸಾದ್ಗೆ ಜೈಲಿಗೆ ಹಿರಿಯ. ಗುಡ್ಡಗಾಡು ಜನರನ್ನೇ ಗುಡಿಸಿ ಗುಂಡಾಂತರ ಮಾಡಿದ ಉತ್ತರಾಖಂಡ ಭೀಕರ ಪ್ರವಾಹ. ಆಂಧ್ರಪ್ರದೇಶ ಈಗ ಹರೋಹರ. ಸಿದ್ದರಾಮಯ್ಯ ಅವರಿಗೆ ಸಿಎಂ ಸಿಂಹಾಸನ. ಆಮ್ ಆದ್ಮಿ ಪಕ್ಷಕ್ಕೆ ರಾಜಕೀಯ ದೀಕ್ಷೆಯ ದರ್ಶನ. ಸಚಿನ್ ಸಿಎನ್ಆರ್ ರಾವ್ಗೆ ಭಾರತ ರತ್ನ. ಇವಿಷ್ಟು 2013 ಸಾಲಿನ ಬಿಗ್ ಹೈಲೈಟ್ಸ್. ಸಾಮಾಜಿಕ ಕಾರ್ಯಕರ್ತ ಎಸ್ಆರ್ ಹಿರೇಮಠ ಅವರ ಹೋರಾಟ ರಾಜಕೀಯ ನಾಯಕರ ಪಾಲಿಗೆ ಮರೆಯಲಾಗದ ಪಾಠ. ಇದರಲ್ಲಿ ವಿ ಹ್ಯಾವ್ ನೇಮ್ಡ್ ನೇಮ್ಸ್. ಯಾರು ಟ್ರಸ್ಟ್ ಅನ್ನೋದು ಪ್ರತಿಯೊಂದು ಪಾರ್ಟಿಯಲ್ಲಿ 4 ಮುಖ್ಯಮಂತ್ರಿಗಳ ಸಮಯದಲ್ಲ ಮಾಡಿ. 2013 ರಾಜ್ಯದ ರಾಜಕೀಯದಲ್ಲಿ ಹಲವು ರಾಜಕೀಯ ನಾಯಕರ ಸೋಲು ಗೆಲುವುಗಳ ಅಖಾಡವಾಗಿ ಉಳಿದುಕೊಂಡಿತು. ಚರಿತ್ರೆಯ ಪುಟಗಳಲ್ಲಿ ಹಲವು ಘಟನೆಗಳಿಗೆ ಸಾಕ್ಷಿಯಾಗಿ ಸೇರಿಕೊಂಡಿತು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪಾಲಿಗೆ ಧ್ರುವ ತಾರೆ ವರ್ಷ ಆಗಿಯೇ ಆವರಿಸಿದಂತಿತ್ತು. ವಿಧಾನಸಭೆಯೊಳಗೆ ಎದುರಾಳಿಗಳ ವಿರುದ್ಧ ತೊಡೆ ತಟ್ಟಿ ಹೂಂಕರಿಸಿದ್ದ ಸಿದ್ದರಾಮಯ್ಯ ಸಿಎಂ ಆಗಿಯೂ ಸೈ ಎನಿಸಿಕೊಂಡು ರಾಜ್ಯದ 22ನೇ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡಿದ್ದು ರಾಜ್ಯ ರಾಜಕೀಯದ ಇತಿಹಾಸದ ಬಿಗ್ ಹೈಲೈಟ್. ಉದ್ಯಾನ ನಗರಿಯ ಕಂಠೀರ್ವ ಕ್ರೀಡಾಂಗಣದಲ್ಲಿ ನೆರೆದಿದ್ದ ಸಾಗರೋಪಾದಿ ಸಂಖ್ಯೆಯ ಜನರ ನಡುವೆ ಅಧಿಕಾರ ಸ್ವೀಕರಿಸಿದ್ದ ಸಿದ್ದರಾಮಯ್ಯ ಅಧಿಕಾರ ವಹಿಸಿಕೊಂಡ ಕೆಲವೇ ಕೆಲವು ಗಂಟೆಗಳಲ್ಲಿ ಪತ್ರಿಕಾಗೋಷ್ಠಿಯನ್ನ ಕರೆದು ಬಡವರ ಪರವಾದ ಯೋಜನೆಗಳನ್ನ ಘೋಷಿಸಿದ್ದು ರಾಜಕೀಯ ವಲಯದ ದೊಡ್ಡ ಹೈಲೈಟ್ಸ್. ಇದಾದ ನಂತರ ಸಿದ್ದರಾಮಯ್ಯ ಅವರ ಸಚಿವ ಸಂಪುಟದ ಉದಯ. ಅಕ್ರಮ ಗಣಿಗಾರಿಕೆ, ಪಕ್ಷದೊಳಗಿನ ಆಂತರಿಕ ಒಳಜಗಳದಿಂದಾಗಿ ಬಿಜೆಪಿ ಈ ಸಲದ ಚುನಾವಣೆಯಲ್ಲಿ ಸೋಲುಂಡು ಅಧಿಕಾರದ ಕುರ್ಚಿಯನ್ನು ಕಾಂಗ್ರೆಸ್ಗೆ ಬಿಟ್ಟುಕೊಟ್ಟಿದ್ದು ಬಿಜೆಪಿ ಪಾಲಿಗೆ ಫ್ಲಾಪ್ ಶೋ. ಕರ್ಮ
ಕರ್ಮಕಾಂಡಗಳ ಹೊಡೆತಕ್ಕೆ ಸಿಲುಕಿ ಕುರ್ಚಿಯನ್ನು ಕಳೆದುಕೊಂಡು ಹೊಸ ಪಕ್ಷವನ್ನ ಕಟ್ಟಿ ಕಮಲ ಪಾಳೆಯವನ್ನ ನಡುಗುವಂತೆ ಮಾಡಿದ್ದ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರದ್ದು ಕೂಡ ಮತ್ತೊಂದು ರಾಜ್ಯ ರಾಜಕೀಯದ ಅತೀ ದೊಡ್ಡ ಫ್ಲಾಪ್ ಶೋ. ಎರಡ್ ಸಾವಿರದ 2013 ರಾಜಕೀಯ ಮುಖಂಡರ ಸೋಲು ಗೆಲುವಿನ ಕಣವಾಗಿ ಗೋಚರಿಸಿತು. ಹಲವು ಘಟಾನುಘಟಿ ಮುಖಂಡರು ಚುನಾವಣೆಯಲ್ಲಿ ಸೋಲುಂಡರು. ಇನ್ನೂ ಕೆಲವು ಮುಖಂಡರು ಟಿಕೆಟ್ಗಾಗಿ ಪಕ್ಷಾಂತರಗೊಂಡರು. ಮುಖ್ಯಮಂತ್ರಿ ಹುದ್ದೆಯ ಮೇಲೆ ಕಣ್ಣಿಟ್ಟಿದ್ದ ಕೆಪಿಸಿಸಿ ಅಧ್ಯಕ್ಷ ಡಾಕ್ಟರ್ ಜಿ ಪರಮೇಶ್ವರ್ ಮತ್ತು ಬಿಎಸ್ವೈ ಅವರ ರಾಜಕೀಯ ಹೆಗಲಾಗಿ ಕೆಜೆಪಿ ಪಕ್ಷದ ಉದಯಕ್ಕೆ ಕಾರಣವಾಗಿದ್ದ ಮಾಜಿ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಸೇರಿದಂತೆ ಹಲವು ಘಟಾನುಘಟಿ ರಾಜಕೀಯ ಮುಖಂಡರ ಸೋಲು ರಾಜ್ಯ ರಾಜಕೀಯದಲ್ಲಿ ಸಂಚಲನ ಮತ್ತು ವ್ಯವಕಲನಕ್ಕೆ ಸಾಕ್ಷಿಯಾಯಿತು. ಸಮಾಜವಾದಿ ಹಿನ್ನೆಲೆಯ ವ್ಯಕ್ತಿತ್ವದಿಂದ ಬಂದ ಸಾಗರ ಕ್ಷೇತ್ರದ ಶಾಸಕ ಮತ್ತು ಮಾಜಿ ಸಚಿವ ಕಾಗೋಡು ತಿಮ್ಮಪ್ಪ ವಿಧಾನಸಭೆಯಲ್ಲಿ ಅತ್ಯಂತ ಹಿರಿಯ ಶಾಸಕ. ಈ ಹಿರಿತನದ ಹಿನ್ನೆಲೆಯಲ್ಲಿಯೇ ಕಾಗೋಡು ಸತ್ಯಾಗ್ರಹದ ರೂವಾರಿ ಕಾಗೋಡು ತಿಮ್ಮಪ್ಪ ರಾಜ್ಯದ 23ನೇ ಸ್ಪೀಕರ್ ಆಗಿ ಅಧಿಕಾರದ ಗದ್ದುಗೆಯನ್ನ ಹಿಡಿದಿದ್ದು 2013ರಲ್ಲೇ. ಬೆಳಗಾವಿ ಅಧಿವೇಶನದಲ್ಲಿ ಯಡಿಯೂರಪ್ಪ ಅವರನ್ನು ಸದನದೊಳಗೆ ಹಿಗ್ಗಾಮುಗ್ಗಾ ತರಾಟೆ ತೆಗೆದುಕೊಂಡು ಕಾಗೋಡು ತಿಮ್ಮಪ್ಪ ಸೈಯರಿಸಿಕೊಂಡಿದ್ದು 2013ರ ಮತ್ತೊಂದು ಬಿಗ್ ಹೈಲೈಟ್. ಇದನ್ನು ಉದಾಹರಣೆ ಆಗಿರ್ಬೇಕು. ಕೊಡ್ತೀನಿ ಕುತ್ಕೊಂಡ್ರೆ ಮಾಡ್ಬೇಕಾಗುತ್ತೆ. ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿಗಳನ್ನ ನಿಯಂತ್ರಿಸಲು ಹೈಕಮಾಂಡ್ಗೆ ಪತ್ರ ರಾಜಕೀಯ ನಡೆದರೆ ಇತ್ತ ಒಡೆದು ಹೋಳಾಗಿರೋ ಬಿಜೆಪಿಯನ್ನು ಕಟ್ಟಲು ಪಕ್ಷದ ವರಿಷ್ಠರು ಮತ್ತು ರಾಜ್ಯ ಮುಖಂಡರು ನಡೆಸಿದ ಕೂಡಿ ಕಳೆವ ಲೆಕ್ಕಾಚಾರ ವರ್ಷಾಂತ್ಯದ ಬಿಗ್ ಬಿಗ್ ಪಾಲಿಟಿಕ್ಸ್. ಇದರ ಜೊತೆಗೆ ಲೋಕಸಭಾ ಚುನಾವಣೆಯಲ್ಲಿ ಜೆಡಿಎಸ್ ದಯನೀಯ ಸೋಲು ತೆನೆ ಹೊತ್ತ ಮಹಿಳೆ ಚಿಹ್ನೆ ಪಾಳೆಯವನ್ನ ಕಂಗೆಡಿಸಿತು. ವಿಧಾನಸಭಾ ಚುನಾವಣೆಯಲ್ಲಿ ವಿಜಯದ ಪತಾಕೆಯನ್ನು ಹಾರಿಸಿದ ಕಾಂಗ್ರೆಸ್ ಲೋಕಸಭಾ ಉಪಚುನಾವಣೆಯಲ್ಲಿ ಜೆಡಿಎಸ್ನ ಭದ್ರಕೋಟೆಯನ್ನ ಛಿದ್ರಗೊಳಿಸಿತು. ಮಂಡ್ಯ ಮತ್ತು ರಾಮನಗರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ವಿಜಯದ ನಗಾರೆಯನ್ನ ಬಾರಿಸಿತು. ನಟಿ ರಮ್ಯಾ ಮಂಡ್ಯದಲ್ಲಿ ವಿಜಯದ ನಗೆ ಬೀರಿದ್ರೆ ಇತ್ತ ರಾಮನಗರದಲ್ಲಿ ಡಿಕೆ ಶಿವಕುಮಾರ್ ಅವರ ಸಹೋದರ ಡಿಕೆ ಸುರೇಶ್ ವಿಜಯದ ಕೇಕೆ ಹಾಕಿದ್ರು. ಈ ಹಿನ್ನೆಲೆಯಲ್ಲಿಯೇ ಜೆಡಿಎಸ್ ಅಧ್ಯಕ್ಷ ಸ್ಥಾನಕ್ಕೆ ಎಚ್ಡಿ ಕುಮಾರಸ್ವಾಮಿ ಅವರು ರಾಜೀನಾಮೆಯನ್ನ ನೀಡಿದ್ರು. ಆಗಲೇ ಎ ಕೃಷ್ಣಪ್ಪ ಅವರು ಜೆಡಿಎಸ್ ಪಕ್ಷದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದು ಈಗ ಜೆಡಿಎಸ್ನಲ್ಲಿ ಗತಿಸಿ ಹೋಗಿರೋ ರಾಜಕೀಯ ಇತಿಹಾಸ. ಅವರ ಜೊತೆ ಜೊತೆಯಲ್ಲಿಯೇ ಉತ್ತರಾಖಂಡದಲ್ಲಿ ಸಿಲುಕಿಕೊಂಡ ರಾಜ್ಯದ ಪ್ರವಾಸಿಗರನ್ನ ರಕ್ಷಿಸಿ ಸುರಕ್ಷಿತವಾಗಿ ರಾಜ್ಯಕ್ಕೆ ಕರೆತಂದದ್ದು ಕಾಂಗ್ರೆಸ್ ಸರ್ಕಾರಕ್ಕೆ ಸಿಕ್ಕ ಪ್ರಶಂಸೆ. ಇದರ ಜೊತೆ ಜೊತೆಯಲ್ಲಿಯೇ ಬಿಜೆಪಿಯ ಅಧಿಕಾರದ ಅವಧಿಯಲ್ಲಿ ಹಲವು ರಾಜಕೀಯ ಮುಖಂಡರ ತಲೆದಂಡಕ್ಕೆ ಕಾರಣವಾಗಿದ್ದ ಸಾಮಾಜಿಕ ಹೋರಾಟಗಾರ ಎಸ್ಆರ್ ಹಿರೇಮಠ್ ಮತ್ತು ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ದೊರೆಸ್ವಾಮಿ ಕಾಂಗ್ರೆಸ್ ಸರ್ಕಾರದ ಆಡಳಿತಕ್ಕೂ ಕಂಟಕವಾದದ್ದು 2013ರ ಮತ್ತೊಂದು ರೋಚಕಾಧ್ಯಾಯ. ಸಚಿವ ಸಂಪುಟದಲ್ಲಿ ಸೇರಲು ಹಲವು ಕಾಂಗ್ರೆಸ್ ಮುಖಂಡರು ತುದಿಗಾಲಿನಲ್ಲಿ ನಿಂತಿದ್ರು. ಆದರೆ ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ದೊರೆಸ್ವಾಮಿ ಅವರು ಮುಖ್ಯಮಂತ್ರಿಗಳಿಗೆ ಬರೆದ ಪತ್ರ ಹಲವು ಕಾಂಗ್ರೆಸ್ ಮುಖಂಡರ ಕೆಂಗಣ್ಣಿಗೆ ಗುರಿಯಾಯಿತು. ಇದರ ಜೊತೆಗೆ ಅಕ್ರಮ ಗಣಿಗಾರಿಕೆ ಸಂಬಂಧ ನೀಡಿದ ವರದಿ ಸಿದ್ದರಾಮಯ್ಯ ಅವರ ಸಚಿವ ಸಂಪುಟದಲ್ಲಿ ಸಚಿವರಾಗಿದ್ದ ಸಂತೋಷ್ ಲಾಡ್ ಅವರಿಗೆ ಮುಳುವಾಗಿದ್ದು 2013ರ ಕೊನೆಯ ರಾಜಕೀಯ ಬಿಗ್ ಹೈಲೈಟ್ಸ್.
ಸಚಿವೆಯಾಗಿ ಉಮಾಶ್ರೀವರ ಕನಸು ನನಸಾಗಿದ್ದು ಸಂತೋಷ್ ಲಾಡ್ ಅನಿಲಾಡ್ ಸಹೋದರರ ಜಗಳ ವಸತಿ ಸಚಿವ ಅಂಬರೀಶ್ ನರೇಂದ್ರ ಮೋದಿ ಅವರನ್ನ ಹೊಗಳಿ ಕಾಂಗ್ರೆಸ್ ಮುಖಂಡರ ಕೆಂಗಣ್ಣಿಗೆ ಗುರಿಯಾಗಿದ್ದು ಮೋದಿ ಆಗಮನ ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ ಅವರ ಸಕ್ಕರೆ ನಾಡಿನಲ್ಲಿ ಅಕ್ಕರೆಯ ಮಾತುಗಳು ಯಡಿಯೂರಪ್ಪ ಅವರನ್ನ ಮತ್ತೆ ಬಿಜೆಪಿಗೆ ಕರೆತರುವ ಪ್ರಯತ್ನ कर्नाटक स्टेट का एक भी पोलिंग बूथ शेष नहीं बचेगा जहां पर कि बीजेपी की बूथ कमेटी नहीं बन जाएंगी। यह संकल्प लेकर हम लोगों को इस एग्जीक्यूटिव की बैठक के बाद अपने क्षेत्र को वापस होना है। ರಾಜ್ಯ ಸರ್ಕಾರದ ವಿರುದ್ಧ ವಿರೋಧ ಪಕ್ಷಗಳ ಕಟು ಟೀಕೆ. ಅನ್ನಭಾಗ್ಯ ಶಾದಿ ಭಾಗ್ಯ ಯೋಜನೆಗಳು 2013ರ ಚದುರಿದ ರಾಜಕೀಯ ಚಿತ್ರಗಳು. ಈಗ ಈ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. Connecting 46 domestic and 10 international destinations on a fleet of 57 aircraft, India connects with SpiceJet. Now add comfort and convenience to your journey with our exclusive features. Discounts and pre-booking of hot meals, preferred premium seat selection, fly on your own terms with SpiceJet FlexiFly. Discounts and pre-booking of excess baggage. For bookings and to know more, log on to SpiceJet.com. ಅಭಿಮಾನಿಗಳ ಸಡಗರ. ದಾಖಲೆಗಳ ಮಹಾಪೂರ. ಬೆಳ್ಳಿತೆರೆಯ ಸಿಂಗಾರ. ಮೆಗಾ ಮೂವಿ ಭಾನುವಾರ ಸಂಜೆ 5:30. ಮತ್ತೊಮ್ಮೆ ಆ ಘಟನೆಗಳನ್ನ ಮೆಲುಕು ಹಾಕಿಕೊಳ್ಳುವ ಈ 2013 ಫ್ಲಾಶ್ ಬ್ಯಾಕ್ ಸಂಚಿಕೆಗೆ ಸ್ವಾಗತ. ವಿಜಯ್, ಇದರ ಜೊತೆ ಜೊತೆಗೇನೆ ಹತ್ತು ಹಲವು ಅವಘಡಗಳು ಕರಾಳವಾಗಿ ಉಳ್ಕೊಂಡ್ವು. ಎಟಿಎಂ ಒಳಗೆ ಮಹಿಳೆ ಮೇಲೆ ಹಲ್ಲೆ ನಡೀತು. ವಿಪರ್ಯಾಸ ಅಂದ್ರೆ ಇನ್ನೂ ಈ ಘಟನೆಯನ್ನ ಪೊಲೀಸರಿಗೆ ಭೇದಿಸೋದಿಕ್ಕೆ ಸಾಧ್ಯ ಆಗಿಲ್ಲ. ಇದರ ಜೊತೆಗೇನೆ ಮೈಸೂರಿನಲ್ಲಿ ಹುಲಿರಾಯ ಭಯನೇ ಹುಟ್ಟಿಸ್ದ. ಮಣಿಪಾಲ್ನ ಮೆಡಿಕಲ್ ವಿದ್ಯಾರ್ಥಿನಿ ಮೇಲೆ ಸಾಮೂಹಿಕ ಅತ್ಯಾಚಾರ, ಎಲ್ಲವೂ 2013ರ ಕರಾಳ ಅಧ್ಯಾಯ. ಇದರ ಜೊತೆಗೆ ಸೌಜನ್ಯ, ಸೈಕೋ ಜೈಶಂಕರ್ ಅನ್ನುವಂಥ ಒಬ್ಬ ಸೈಕೋ ಕಿಲ್ಲರ್ ಜೈಲಿನಿಂದ ತಪ್ಪಿಸ್ಕೊಂಡ. ಇವೆಲ್ಲವಕ್ಕಿಂತ ದುಃಖದ ವಿಚಾರ ಅಂದ್ರೆ ಹಾವೇರಿಯಲ್ಲಿ ಸಂಭವಿಸಿದಂತಹ ಬಸ್ ಅವಘಡ ನಮ್ಮ ಕಣ್ಮುಂದೆ ಹಾಗೇ ಇದೆ. ಅದರ ಮಧ್ಯೆ ಫುಟ್ಪಾತ್ನಲ್ಲಿ ರೈಲ್ ದುರಂತ ಕೂಡ ನಡೆದೋಯ್ತು. ಇದು ವರ್ಷದ ಕೊನೆಯ ಕರಾಳ ಘಟನೆಯಾಗಿ ಉಳಿತು. ಇದರ ಜೊತೆಗೆ ರಾಜ್ಯದ ಕ್ರೀಡೆಗಳ ಬಗ್ಗೆನೂ ಬಹಳಷ್ಟು ವಿಚಾರಗಳಿದೆ. ಆದರೆ ನಮ್ಮ ಸಿಎನ್ಆರ್ ರಾವ್, ಒಬ್ಬ ವಿಜ್ಞಾನಿ, ಅದ್ಭುತವಾದಂಥ ವಿಜ್ಞಾನಿ, ಅವರಿಗೆ ಭಾರತ ರತ್ನ ಪ್ರಶಸ್ತಿ ಸೇರಿದಂತೆ ಹತ್ತು ಹಲವು ಅವಲೋಕನಗಳ ಕಥಾನಕ ಇಲ್ಲಿದೆ. ಎದೆ ಝಲ್ಲೆನಿಸುವ ಹತ್ತು ಹಲವು ಅವಘಡಗಳು 2013ರಲ್ಲಿ ಕರಾಳ ನೆನಪನ್ನ ಮೂಡಿಸಿದವು. ಎಟಿಎಂ ಒಳಗೆ ಮಹಿಳೆಯ ಮೇಲಿನ ದಾಳಿ, ಮೈಸೂರಿನಲ್ಲಿ ಭಯವನ್ನ ಹುಟ್ಟಿಸಿದ ಹುಲಿರಾಯ, ಮಣಿಪಾಲ್ ಮೆಡಿಕಲ್ ವಿದ್ಯಾರ್ಥಿಯ ಮೇಲಿನ ಸಾಮೂಹಿಕ ಅತ್ಯಾಚಾರ, ಹಾವೇರಿ ಬಸ್ ಅಪಘಾತ, ಸರಣಿ ಹಂತಕ ಜೈಶಂಕರ್ ಜೈಲಿನಿಂದ ನೆಗೆದ ಅವಾಂತರ, ಕಟ್ಟಡ ಕುಸಿತ, ಆನೆ ದಾಳಿ, ಇವೆಲ್ಲವೂ 2013ರ ಕರಾಳ ನೆನಪಾಗಿ ಉಳಿದುಕೊಂಡವು. ವರ್ಷದ ಆರಂಭದಲ್ಲಿಯೇ ಮಣಿಪಾಲ್ ಮೆಡಿಕಲ್ ವಿದ್ಯಾರ್ಥಿನಿ ಮೇಲಿನ ಅತ್ಯಾಚಾರ ಪ್ರಕರಣ ಪ್ರತಿಧ್ವನಿಸಿತು. ಇದು ಸಾರ್ವಜನಿಕರ ಆಕ್ರೋಶ ಭುಗಿಲೇಳುವಂತೆ ಮಾಡಿತು. ಇದರಿಂದ ಎಚ್ಚೆತ್ತುಕೊಂಡ ಪೊಲೀಸರು ಕಾಮುಕರನ್ನ ಬೆನ್ನು ಹತ್ತಿ ಹಿಡಿದಿದ್ದು 2013ರ ಕರಾಳ ಇತಿಹಾಸ. ಬೆನ್ನಲ್ಲಿಯೇ ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಕಾನೂನು ವಿದ್ಯಾರ್ಥಿಗಳ ಮೇಲೆ ನಡೆಸಲಾಗಿದ್ದ ಸಾಮೂಹಿಕ ಅತ್ಯಾಚಾರ ಎಸಗಿದ್ದ ಕಾಮುಕರಿಗೆ ಶಿಕ್ಷೆಯಾಗಿದ್ದು, ಜೈಲಿನಿಂದ ತಪ್ಪಿಸಿಕೊಂಡಿದ್ದ ಜೈಶಂಕರ್ ಪೊಲೀಸರಿಗೆ ಆಟ ಆಡಿಸಿದ್ದು ಪೊಲೀಸ್ ಕಾರ್ಯವೈಖರಿಯನ್ನೇ ಪ್ರಶ್ನಿಸುವಂತೆ ಮಾಡಿತು. ಅಂತೂ ಇಂತೂ ಜೈಶಂಕರ್ನನ್ನು ಬಂಧಿಸುವ ಮೂಲಕ ಪೊಲೀಸರು ಜೈಶಂಕರ್ ಪ್ರಕರಣಕ್ಕೆ ಇತಿಶ್ರೀ ಹಾಡಿದ್ದು ಮತ್ತೊಂದು ಹೈಲೈಟ್.
ಇದಾದ ನಂತರ ಹಾವೇರಿ ಬಳಿ ಎದೆ ಝಲನಿಸೋ ಘಟನೆ ನಡೆದು ಹೋಯಿತು. ಹಾವೇರಿ ಬಳಿ ಬಸ್ ಅಪಘಾತ, ರಾಜ್ಯ ಕಂಡ ಕರಾಳ ಅವಘಡಕ್ಕೆ ಸಾಕ್ಷಿಯಾಯಿತು. ಇದಾದ ಬೆನ್ನಲ್ಲೇ ಮೈಸೂರಿನಲ್ಲಿ ಕಾಣಿಸಿಕೊಂಡ ಹುಲಿ ಹಲವರನ್ನ ನುಂಗಿ ನೀರು ಕುಡಿಯಿತು. ಇದರಿಂದ ಆಕ್ರೋಶಗೊಂಡ ಗ್ರಾಮಸ್ಥರು ಅರಣ್ಯ ಇಲಾಖೆಯ ಕಚೇರಿಯನ್ನ ಧ್ವಂಸಗೊಳಿಸಿದ್ರು. ಇದಾದ ನಂತರ ಎಚ್ಚೆತ್ತುಕೊಂಡ ಅರಣ್ಯ ಇಲಾಖೆಯ ಅಧಿಕಾರಿಗಳು ಹುಲಿಯನ್ನು ಹಿಡಿದು ಬೋನಿಗೆ ಸೇರಿಸುವಲ್ಲಿ ಯಶಸ್ವಿಯಾಯಿತು. ಜೊತೆ ಜೊತೆಗೆ ಮಲ್ಲೇಶ್ವರಂನಲ್ಲಿರೋ ಬಿಜೆಪಿ ಕಚೇರಿ ಮುಂಭಾಗ ಸಂಭವಿಸಿದ ಬಾಂಬ್ ಸ್ಫೋಟ ವರ್ಷದ ಕರಾಳ ಘಟನೆಗಳು. ಕಬ್ಬು ಬೆಳೆಗಾರರ ಆಕ್ರೋಶ, ರೈತನ ಸಾವು, ಅಡಿಕೆ ಬೆಳೆಗಾರರ ರೊಚ್ಚು, ಕೆಪಿಎಸ್ಸಿ ಹಗರಣ, ಸೌಜನ್ಯ ಪ್ರಕರಣ, ಮಳೆ ಸ್ನಾನದ ರೋಷ, 2013ರ ಚದುರಿ ಹೋದ ಚಿತ್ರಗಳು. ಇನ್ನು ಕ್ರೀಡಾಲಯದಲ್ಲಿ ಬೇವು ಬೆಲ್ಲ ಎರಡೂ ಕಂಡು ಬಂತು. ಕರ್ನಾಟಕ ರಾಜ್ಯ ಕ್ರಿಕೆಟ್ನಲ್ಲಿ ಅನಿಲ್ ಕುಂಬ್ಳೆ ಬಣಕ್ಕೆ ಸೋಲು. ಮಾಜಿ ಕ್ರಿಕೆಟಿಗ ಬ್ರಿಜೇಶ್ ಪಟೇಲ್ ಮತ್ತೆ ಚುನಾವಣೆಯಲ್ಲಿ ಗೆದ್ದದ್ದು. ದಾವಣಗೆರೆ ಎಕ್ಸ್ಪ್ರೆಸ್ ಆರ್ ವಿನಯ್ ಕುಮಾರ್ ದಾಂಪತ್ಯ ಜೀವನಕ್ಕೆ ಕಾಲಿರಿಸಿದ್ದು. ಕರ್ನಾಟಕ ಕ್ರಿಕೆಟ್ ಸಂಸ್ಥೆಯ ಅಧ್ಯಕ್ಷ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಸಾವು ಕ್ರೀಡಾ ಲೋಕಕ್ಕೆ ಆಘಾತವನ್ನುಂಟು ಮಾಡಿತು. ಹದಿಮೂರು ಕನ್ನಡ ಚಿತ್ರರಂಗಕ್ಕೆ ದೊಡ್ಡ ಬೆಟ್ಟನ್ನು ನೀಡಿದ ವರ್ಷ. ಕನ್ನಡ ಚಿತ್ರರಂಗವನ್ನು ಪೋಷಿಸಿ ಬೆಳೆಸಿದ ಕಲಾವಿದರ ದಂಡೆ ಬಾರದ ಲೋಕಕ್ಕೆ ಪಯಣಿಸಿ ಸ್ಯಾಂಡಲ್ವುಡ್ ಲೋಕವನ್ನ ಬರಿದಾಗಿಸಿತು. ಹಿರಿಯ ಗಾಯಕ ಪಿಬಿ ಶ್ರೀನಿವಾಸ್ ಅವರ ಸಾವು ಗಾಯನ ಲೋಕಕ್ಕೆ ಬರಸಿಡಿಲಿನಂತೆ ಬಡಿಯಿತು. ಡಾಕ್ಟರ್ ರಾಜ್ಕುಮಾರ್ ನಟನೆಯ ಸಿನಿಮಾ ಹಾಡುಗಳಿಗೆ ಧ್ವನಿಯಾಗಿದ್ದ ಪಿಬಿ ಶ್ರೀನಿವಾಸ್ ಕನ್ನಡ ಚಲನಚಿತ್ರದ ಪೋಷಣೆಗೆ ತಮ್ಮದೇ ಆದ ಕೊಡುಗೆಯನ್ನು ನೀಡಿದರು. ಕರುಳಿನ ಕೂಗು, ಅಪ್ಪಾಜಿ, ಜೀವನದಿ, ಜೋಡಿ ಹಕ್ಕಿ ಸೇರಿದಂತೆ ಹಲವು ಅತ್ಯುತ್ತಮ ಸಿನಿಮಾಗಳನ್ನು ಬೆಳ್ಳಿತೆರೆಗೆ ನೀಡಿದ್ದ ಡಿ ರಾಜೇಂದ್ರ ಬಾಬು ಇಹಲೋಕಕ್ಕೆ ಮರಳಿದರು. ಪಾತ್ರಗಳಿಗೆ ಹೇಳಿ ಮಾಡಿಸಿದ ನಟಿ ಎಂದು ಕರೆಸಿಕೊಂಡಿದ್ದ ಉಮಾ ಶಿವಶಂಕರ್ ಬರೀ ನೆನಪಾಗಿ ಉಳಿದ್ರು. ಬಟ್ಟಿ ಬಂಗಾರಮ್ಮ ಖ್ಯಾತಿಯ ನಟಿ ಪಾತ್ರಗಳ ಮೂಲಕ ಚಿರಸ್ಥಾಯಿಯಾಗಿ ಉಳಿದ್ರು. ನಾಂದಿ ಚಿತ್ರದ ಸಹ ನಿರ್ದೇಶಕರಾಗಿ ಬೆಳ್ಳಿತೆರೆಯನ್ನು ಪ್ರವೇಶಿಸಿದ ಸಂಭಾಷಣೆಕಾರ ಕುಣಿಗಲ್ ನಾಗಭೂಷಣ್, ಸಹೋದರರ ಸವಾಲ್, ಸಿಂಹದ ಜೋಡಿ, ಎಸ್ಪಿ ಸಾಂಗ್ಲಿಯಾನ, ಗಣೇಶನ ಮದುವೆ, ಗೌರಿ ಗಣೇಶ ಸಿನಿಮಾಗಳ ಮಾತಾಗಿದ್ದ ಕುಣಿಗಲ್ ನಾಗಭೂಷಣ್ ದೂರ ತೀರದ ಯಾನ ಮಾಡಿದ್ರು. ಚಿತ್ರಗಳ ಮೂಲಕ ಉಳಿದುಕೊಂಡ್ರು.
ಬದಲಾಗುತ್ತಿದ್ದಂತೆ ಕನ್ನಡದ ಬೆಳ್ಳಿ ತೆರೆ ಕಂಡ ಅಪ್ರತಿಮ ಛಾಯಾಗ್ರಾಹಕ ಸುಂದರ್ನಾಥ್ ಸುವರ್ಣ ನಮ್ಮನ್ನ ಬಿಟ್ಟು ಇಹಲೋಕಕ್ಕೆ ಪಯಣಿಸಿದರು. ಆದರೆ ಇವರೆಲ್ಲರೂ ಈಗ ನೆನಪು ಮಾತ್ರ. ಇದರ ಮಧ್ಯೆ ಮಡಿಕೇರಿಯಲ್ಲಿ ನಡೆಯುವ ಕನ್ನಡ ಸಾಹಿತ್ಯ ಸಮ್ಮೇಳನಾಧ್ಯಕ್ಷರನ್ನಾಗಿ ನಾಡಿಸೋಜ ಆಯ್ಕೆ. ವಿಜ್ಞಾನಿ ಸಿಎನ್ಆರ್ ರಾವ್ಗೆ ಭಾರತ ರತ್ನ ಕಿರೀಟ. ಸಿಎನ್ ರಾಮಚಂದ್ರ ಅವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಎಲ್ಲವೂ ವರ್ಷದ ಕೊನೆಯಲ್ಲಿ ಸಂತಸವನ್ನ ತಂದಿತು. ಸೌಜನ್ಯ, ನಮ್ಮವರಿಗೆ ರಾಜಕೀಯ ಅಂದ್ರೆ ಏನೊಂದು ಬಹಳಷ್ಟು ಕುತೂಹಲ. ನಮ್ಮ ರಾಷ್ಟ್ರ ರಾಜಕೀಯ ಕೂಡ ಬಹಳಷ್ಟು ಕುತೂಹಲಕಾರಿ ಘಟನೆಗಳಿಗೆ ಸಾಕ್ಷಿಯಾಯಿತು. ಯಾವ ದೇಶದಲ್ಲಿ ಒಬ್ಬ ರಾಜಕಾರಣಿಗೆ ಶಿಕ್ಷೆ ಆದಂತಹ ಉದಾಹರಣೆಗಳೇ ಇರಲಿಲ್ವೋ ಅಂತಹ ದೇಶದಲ್ಲಿ ಒಬ್ಬ ಮಾಜಿ ಮುಖ್ಯಮಂತ್ರಿ ಲಾಲು ಪ್ರಸಾದ್ ಯಾದವ್ ಜೈಲು ಸೇರಿ ಬಂದರು. ರಾಹುಲ್ ಗಾಂಧಿ, ನರೇಂದ್ರ ಮೋದಿ ಅವರವರ ಪಕ್ಷಗಳ ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿ ಬಿಂಬಿತರಾದರು. ರಾಜಕೀಯದಲ್ಲಿ ಹೊಸ ಟ್ರೆಂಡ್ ಸೃಷ್ಟಿಯಾಯಿತು. ವಿಶೇಷ ಅಂತಂದ್ರೆ ಈ ಬಾರಿ ಆಮ್ ಆದ್ಮಿ ಪಕ್ಷ ದೆಹಲಿಯಲ್ಲಿ ಸರ್ಕಾರ ರಚಿಸ್ತಾ ಇದೆ. ಕೆಲವಷ್ಟು ದಿನಗಳ ಹಿಂದೆ ಒಂದೇನು ಅಧಿಕಾರಕ್ಕೆ ಬರಲಿಕ್ಕಾಗಿ ಮತ್ತೆ ಭ್ರಷ್ಟಾಚಾರದ ವಿರುದ್ಧವಾಗಿ ಬಂದಂತಹ ಈ ಪಕ್ಷ ಇವತ್ತು ದೆಹಲಿಯ ಗದ್ದುಗೆಯನ್ನು ಏರಿ ಹೊಸ ಮನ್ವಂತರಕ್ಕೆ. ಹೌದು ವಿಜಯ್, ಇದರ ಜೊತೆಗೇನೆ ಆಂಧ್ರಪ್ರದೇಶ ಒಡೆದು ಹೋಳಾಯಿತು. ಬಿಜೆಪಿ ಮತ್ತು ಕಾಂಗ್ರೆಸ್ನಲ್ಲೂ ಹಾವು ಏಣಿಯ ಆಟ ಕಂಡುಬಂತು. ಹಾಗೇನೆ ಪಕ್ಷದ ಮುಖಂಡರ ವರ್ತನೆಯಿಂದ ಬೇಸತ್ತು ಅಡ್ವಾಣಿ ಬಿಜೆಪಿಗೆ ರಾಜೀನಾಮೆ ನೀಡಿದ್ದು, ಬಿಜೆಪಿ ಜೆಡಿಯು ದೋಸ್ತಿಗೆ ಎಳ್ಳು ನೀರು ಬಿಟ್ಟಿದ್ದು ಕೂಡ 2013 ಬಿಗ್ ಹೈಲೈಟ್ಸ್. ಇದರ ಮತ್ತಷ್ಟು ಸ್ಟೋರಿ ಇಲ್ಲಿದೆ. ಇದರ ಬೆನ್ನಲ್ಲೇ ರಾಷ್ಟ್ರ ರಾಜಕೀಯ ಕುತೂಹಲ ಘಟನೆಗೆ ಸಾಕ್ಷಿಯಾಯಿತು. ಹೋರಾಟದ ಹಾದಿಯಲ್ಲಿಯೇ ಸಾಗಿ ಬಂದ ಲಾಲು ಪ್ರಸಾದ್ ಯಾದವ್ ಇಳಿ ವಯಸ್ಸಿನಲ್ಲಿ ಜೈಲು ಪಾಲಾದ್ರು. ಬಹುಕೋಟಿ ಮೇವು ಹಗರಣದ ಹೊಡೆತಕ್ಕೆ ಸಿಕ್ಕಿ ಕೋಟಿ ಕೋಟಿ ರೂಪಾಯಿಗಳನ್ನ ಮೇದಿದ್ದ ಲಾಲು ಪ್ರಸಾದ್ ಯಾದವ್ ಜೈಲು ಸೇರಿದ್ರು. ಅಷ್ಟೇ ಅಲ್ಲ, ಸಂಸದ ಸ್ಥಾನಕ್ಕೆ ಕುತ್ತನ್ನ ತಂದುಕೊಂಡರು. ಲಾಲು ಪ್ರಸಾದ್ ಜೈಲೂಟ ಸೇವಿಸಿ ಜಾಮೀನಿನ ಮೇಲೆ ಹೊರಬಂದಿದ್ದು 2013 ರಾಜಕೀಯ ವಲಯದ ಬಿಗ್ ಹೈಲೈಟ್ಸ್. ನಾಡು ನಡುವೆ ಪ್ರಧಾನಿ ಹುದ್ದೆಗಾಗಿ ಕಸರತ್ತು ನಡೆಸಿರೋ ನರೇಂದ್ರ ಮೋದಿ ಮತ್ತು ರಾಹುಲ್ ಗಾಂಧಿ ರಾಜಕೀಯದಲ್ಲಿ ಹೊಸ ಸಂಚಲನವನ್ನ ಹುಟ್ಟು ಹಾಕಿರೋದು ಮತ್ತೊಂದು ದೊಡ್ಡ ಹೈಲೈಟ್ಸ್. ಇದರ ಜೊತೆ ಜೊತೆಯಲ್ಲಿ ರಾಜಕೀಯ ಆಟ ಮೇಲಾಟ. ಆಂಧ್ರಪ್ರದೇಶವು ರಾಜಕೀಯ ಮೇಲಾಟದಲ್ಲಿ ಒಡೆದು ಎರಡು ಭಾಗವಾಗಿ ಉದಯಿಸಿದ್ದು 2013. ತೆಲಂಗಾಣ ವಿಭಾಗದ ಜನರ ಹೋರಾಟಕ್ಕೆ ಮಣಿದ ಕೇಂದ್ರ ಸರ್ಕಾರ ಆಂಧ್ರಪ್ರದೇಶ ವಿಭಜನೆಗೆ ಗ್ರೀನ್ ಸಿಗ್ನಲ್ ನೀಡಿತು. ಆಂಧ್ರಪ್ರದೇಶದ ಹಲವು ರಾಜಕೀಯ ಮುಖಂಡರ ಮುನಿಸಿನ ನಡುವೆಯೂ ಎದೆಗುಂದದ ಕೇಂದ್ರ ಸರ್ಕಾರ ಆಂಧ್ರಪ್ರದೇಶವನ್ನ ಹರಿದು ಹಂಚಿತು. ತೆಲಂಗಾಣ ಮತ್ತು ರಾಯಲ್ಸೀಮೆ ಎಂಬ ಎರಡು ರಾಜ್ಯಗಳ ಹುಟ್ಟಿಗೆ ಕಾರಣವಾಯಿತು. ಸಂಸತ್ ಹೊರಗೂ ಒಳಗೂ ಹೋರಾಟದ ಕಾವು ಜೋರಾದ್ರೂ ಜಗ್ಗದ ಕೇಂದ್ರ ಹೊಸ ರಾಜ್ಯಗಳ ಉದಯಕ್ಕೆ ಮುದ್ರೆಯನ್ನ ಹಾಕಿತು. ಕೇಂದ್ರ ಸಚಿವರ ಕರ್ಮಕಾಂಡ ಹೊಡೆತಕ್ಕೆ ಸಿಲುಕಿ ರಾಜೀನಾಮೆ ಪತ್ರಕ್ಕೆ ಆಹಾರವಾಗಿದ್ದು 2013 ಮತ್ತೊಂದು ಬಿಗ್ ಹೈಲೈಟ್ಸ್. ಹಲವು ಅವ್ಯವಹಾರದ ಹೊಡೆತಕ್ಕೆ ಸಿಕ್ಕಿ ನಾಲುಗೆ ಹೋಗಿರೋ ಕೇಂದ್ರ ಸರ್ಕಾರದ ಹಲವು ಸಚಿವರ ಸಾಲು ಸಾಲು ತಲೆದಂಡ ಸಚಿವ ಸ್ಥಾನ ಪಲ್ಲಟಕ್ಕೆ ಸಾಕ್ಷಿಯಾಯಿತು. ರೈಲ್ವೆ ಇಲಾಖೆಯಲ್ಲಿ ನಡೆದ ಅವ್ಯವಹಾರಕ್ಕೆ ಸಂಬಂಧಿಸಿದಂತೆ ಕೇಂದ್ರ ಸಚಿವ ಪಿಕೆ ಬನ್ಸಾಲ್ ಬಲಿಯಾಗಿದ್ದು 2013. ಈ ಘಟನಾವಳಿಗಳ ಮೆಲುಕುಗಳಲ್ಲಿ ಚಿಕ್ಕದೊಂದು ವಿರಾಮ. ನನ್ ಬರ್ತ್ಡೇಗೆ ಎರಡೆರಡು ಸೀರೆ ತೆಗೆಸ್ಕೊಡಿ ಅಂದೆ. ಎರಡಾ? ಒಂದು ಸಾಕು. ಹಾಗಂದ್ಬಿಟ್ರು. ಓಕೆ, ಸನ್ ಡೈರೆಕ್ಟ್ ನಲ್ಲಿ 500 ರೂಪಾಯಿ ರೀಚಾರ್ಜ್ ಮಾಡ್ಸಿ ಅಂತ ಹೇಳಿದ್ನಲ್ಲ. ಏನು 500 ಅಂತ ಶಾಕ್ ಕೊಡ್ತಾರೆ ಅಂತ ಅಂದ್ಕೊಂಡ್ರೆ ಪರವಾಗಿಲ್ಲ, 2000 ರೂಪಾಯಿಗೆ ರೀಚಾರ್ಜ್ ಮಾಡಿಸು ಅಂದ್ಬಿಟ್ರು.
ಸಂಡೈರೆಕ್ಟ್ ರೀಚಾರ್ಜ್ ಸಂಭ್ರಮ. 2000 ರೂಪಾಯಿ ರೀಚಾರ್ಜ್ಗೆ 300 ರೂಪಾಯಿ ಉಳಿತಾಯ, 200 ರೂಪಾಯಿ ಬೋನಸ್, ಹಾಗೂ 1000 ರೂಪಾಯಿ ರೀಚಾರ್ಜ್ಗೆ 100 ರೂಪಾಯಿ ಉಳಿತಾಯ, 75 ರೂಪಾಯಿ ಬೋನಸ್. ಇದೇನಾ ವಿಷಯ? ವೀಕ್ಷಿಸಿ ಆರಾಧನಾ ಪ್ರತಿನಿತ್ಯ ಬೆಳಿಗ್ಗೆ 6 ಗಂಟೆಗೆ ನಿಮ್ಮ ಉದಯ ನ್ಯೂಸ್ ಚಾನೆಲ್ನಲ್ಲಿ. ವಿರಾಮದ ನಂತರ 2013 ಫ್ಲಾಶ್ ಬ್ಯಾಕ್ ಸಂಚಿಕೆಗೆ ಸ್ವಾಗತ. ವಿರೋಧ ಪಕ್ಷಗಳ ಹೋರಾಟಕ್ಕೆ ಆರೋಪ ಪ್ರತ್ಯಾರೋಪಕ್ಕೆ ಮಣಿದ ಪಿಕೆ ಬನ್ಸಾಲ್ ಅವರಿಂದ ಕೇಂದ್ರ ಸರ್ಕಾರ ರಾಜೀನಾಮೆ ಪಡೆದುಕೊಂಡಿದ್ದು ಇತಿಹಾಸ. ಇದರ ಜೊತೆ ಜೊತೆಯಲ್ಲಿ ಕಲ್ಲಿದ್ದಲು ಕಡತ ತಿದ್ದಲು ಹೋದ ಅಶ್ವಿನಿ ಕುಮಾರ್ ಸುಪ್ರೀಂಕೋರ್ಟ್ನ ಕೆಂಗಣ್ಣಿಗೆ ಗುರಿಯಾಗಿ ರಾಜೀನಾಮೆ ನೀಡಿದ್ದು ಮತ್ತೊಂದು ರಾಜಕೀಯ ಇತಿಹಾಸ. ಇದರ ಮಧ್ಯೆಯೂ ಕೇಂದ್ರ ಸಚಿವ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಬಂಪರ್ ಹೊಡೆದದ್ದು 2013 ಮತ್ತೊಂದು ಬಿಗ್ ಹೈಲೈಟ್ಸ್. ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ವೇಳೆ ಖರ್ಗೆ ಮುಖ್ಯಮಂತ್ರಿ ಆಗ್ತಾರೆ ಎಂದೇ ಹೇಳಲಾಗ್ತಿತ್ತು, ಆದರೆ ಇದು ಸಾಧ್ಯವಾಗಲಿಲ್ಲ. ಈ ವೇಳೆ ಸುಯೋಗವೊಂದು ಖರ್ಗೆಗೆ ಒಲಿಯಿತು. ಪಿಕೆ ಬನ್ಸಾಲ್ ಅವರಿಂದ ತೆರವಾಗಿದ್ದ ಕೇಂದ್ರ ರೈಲ್ವೆ ಸ್ಥಾನ ಗುಲ್ಬರ್ಗದ ಕಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪಾಲಾಯಿತು. ಈ ಮೂಲಕ ಖರ್ಗೆ ಅವರ ರಾಜಕೀಯ ಜೀವನದಲ್ಲಿ ಮತ್ತೊಂದು ಮಜಲು ಆರಂಭವಾಗಿದ್ದು 2013. ಬಿಜೆಪಿ ಪಾಳೆಯದಲ್ಲಿಯೂ ಸಾಕಷ್ಟು ಭರ್ಜರಿ ಹೈಡ್ರಾಮಾಕ್ಕೆ ಸಾಕ್ಷಿಯಾಯಿತು. ರಾಜಕೀಯ ಹಾವು ಏಣಿ ಆಟಕ್ಕೆ ಇದು ಮುನ್ನುಡಿಯನ್ನ ಬರೆಯಿತು. ಕರ್ಮಕಾಂಡಗಳ ಹೊಡೆತಕ್ಕೆ ಬೆದರಿ ಬೆಂಡಾಗಿದ್ದ ನಿತಿನ್ ಗಡ್ಕರಿ ರಾಜೀನಾಮೆ ನೀಡಿದ್ದು ರಾಜನಾಥ್ ಸಿಂಗ್ ಆರ್ಎಸ್ಎಸ್ ಮತ್ತು ಬಿಜೆಪಿಯ ಹಿರಿಯ ನಾಯಕರ ಮುಸುಕಿನ ಗುದ್ದಾಟದ ನಡುವೆಯೂ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದು ಮೋದಿ ಪ್ರಧಾನಿ ಅಭ್ಯರ್ಥಿ ಎಂದು ಘೋಷಿಸಿದ್ದನ್ನು ಕೇಳಿ ಉಕ್ಕಿನ ಮನುಷ್ಯ ಎಲ್ ಕೆ ಅಡ್ವಾಣಿ ಬಿಜೆಪಿಗೆ ರಾಜೀನಾಮೆ ಪತ್ರವನ್ನ ನೀಡಿದ್ದು ಬಿಜೆಪಿ ಜೆಡಿಯು ದೋಸ್ತಿಗೆ ಎಳ್ಳು ನೀರು ಬಿಟ್ಟಿದ್ದು 2013 ಮತ್ತೊಂದು. ಕರ್ಮಕಾಂಡದ ಹೊಡೆತಕ್ಕೆ ಸಿಲುಕಿ ನಿತಿನ್ ಗಡ್ಕರಿ ರಾಜೀನಾಮೆ ನೀಡಿದ್ರು. ಈ ವೇಳೆ ಆರ್ಎಸ್ಎಸ್ ಬಿಜೆಪಿ ಹಿರಿಯ ನಾಯಕರ ನಡುವೆ ಅಧ್ಯಕ್ಷ ಗಾದಿಗಾಗಿ ಮುಸುಕಿನ ಗುದ್ದಾಟ ತೆರೆಯ ಹಿಂದೆ ನಡೆಯಿತು. ಬಿಜೆಪಿಯ ಹಿರಿಯ ಮುಖಂಡ ಅಡ್ವಾಣಿ, ಸುಷ್ಮಾ ಸ್ವರಾಜ್, ಅರುಣ್ ಜೇಟ್ಲಿ, ಸುರೇಶ್ ಸೋನಿಗೆ ಅಧ್ಯಕ್ಷ ಸ್ಥಾನ ನೀಡಬೇಕೆಂದು ಪಟ್ಟು ಹಿಡಿದಿದ್ರು. ಆದರೆ ಇದನ್ನು ಬಿಲ್ಕುಲ್ ಒಪ್ಪದ ಆರ್ಎಸ್ಎಸ್ ಮುಖಂಡರು ಈ ಹಿಂದೆ ಬಿಜೆಪಿಯನ್ನು ಆಳಿದ ರಾಜನಾಥ್ ಸಿಂಗ್ ಅವರಿಗೆ ಮಣೆ ಹಾಕಿತು. ಇದು ಅಡ್ವಾಣಿ ಅವರಿಗೆ ಬಹಳಷ್ಟು ನೋವನ್ನ ತರಿಸಿತು. ಒಲ್ಲದ ಮನಸ್ಸಿನಿಂದಲೇ ಅಡ್ವಾಣಿ ಇದನ್ನು ಒಪ್ಪಿಕೊಂಡರು. ಇದಾದ ಬೆನ್ನಲ್ಲೇ ಮತ್ತೊಂದು ಆಘಾತ ಕಮಲ ಪಾಳ್ಯಕ್ಕೆ ಎದುರಾಯಿತು. ರಾಜನಾಥ್ ಸಿಂಗ್ಗೆ ಮಣೆ ಹಾಕಿದ ರೀತಿಯಲ್ಲಿಯೇ ಗೋವಾದಲ್ಲಿ ನಡೆದ ಬಿಜೆಪಿ ಕಾರ್ಯಕಾರಿಣಿಯಲ್ಲಿ ಗುಜರಾತ್ನ ಮುಖ್ಯಮಂತ್ರಿ ನರೇಂದ್ರ ಮೋದಿ ಅವರನ್ನು ಬಿಜೆಪಿಯ ಮುಂದಿನ ಪ್ರಧಾನಿ ಅಭ್ಯರ್ಥಿ ಎಂದು ಘೋಷಿಸಲಾಯಿತು. ಇದು ಬಿಜೆಪಿಯಲ್ಲಿ ಕಟ್ಟಿ ಬೆಳೆಸಿದ ಉಕ್ಕಿನ ಮನುಷ್ಯ ಲಾಲ್ ಕೃಷ್ಣ ಅಡ್ವಾಣಿ ಅವರ ಮನಸ್ಸನ್ನ ಹಣ್ಣುಗಾಯ ನೀರುಗಾಯನಾಗಿ ಮಾಡಿಸಿತು. ಇದರಿಂದ ನೊಂದು ಹೋಗಿದ ಅಡ್ವಾಣಿ ಬಿಜೆಪಿಗೆ ಗುಡ್ ಬೈ ಹೇಳಲು ಮುಂದಾಗಿದ್ದು ಬಿಜೆಪಿ ಪಕ್ಷದಲ್ಲಿನ ಬಿಗ್ ಬಿಗ್ ಹೈಲೈಟ್. राजनीति में सक्रिय हुआ लेकिन वे जोधपुर में आकर के बसे और जोधपुर में वर्षों तक वहीं रहे. कभी कभी जाता था तो मिलना भी होता था, लेकिन बहुत बाद में ये भी ज्ञात हुआ कि उनकी एक पौत्री साध्वी वे विदुषी है और आंखों की कठिनाई होने के बावजूद भी उन्होंने काफी अच्छा अध्ययन किया है और साध्वी के रूप में जब प्रवचन करती है. ಇವೆಲ್ಲ ಘಟನೆಗಳಿಂದ ಚೇತರಿಸಿಕೊಳ್ಳುವ ಮೊದಲೇ ಮತ್ತೆ ಬಿಜೆಪಿಗೆ ಮರ್ಮಾಘಾತ.
ಮೋದಿ ಪ್ರಧಾನಿ ಅಭ್ಯರ್ಥಿ ಎಂದು ಘೋಷಿಸುತ್ತಿದ್ದಂತೆ ಮತ್ತೆ ಬಿಜೆಪಿ ದೋಸ್ತಿಗೆ ಬಲವಾದ ಪೆಟ್ಟು. ಅದುವರೆಗೂ ದೋಸ್ತಿಯಾಗಿದ್ದ ಸಂಯುಕ್ತ ಜನತಾದಳ ಪಕ್ಷ ಬಿಜೆಪಿಯೊಂದಿಗಿನ ಮೈತ್ರಿಕೂಟಕ್ಕೆ ಎಳ್ಳು ನೀರು ಬಿಟ್ಟಿತು. ದಿಢೀರೆಂದು ಬಿಹಾರದಲ್ಲಿ ನಿರ್ಧಾರವನ್ನು ಘೋಷಿಸಿದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಬಿಜೆಪಿ ಸಖ್ಯ ತೊರೆದದ್ದನ್ನು ಪ್ರಕಟಿಸಿದ್ರು. ಇದು ದೆಹಲಿ ಗದ್ದುಗೆ ಏರುವ ಕನಸನ್ನು ಕಾಣುತ್ತಿದ್ದ ಬಿಜೆಪಿಗೆ ಬಲವಾದ ಹೊಡೆತ ನೀಡಿತು. ಇದಾದ ನಂತರ ಮತ್ತೆ ರಾಜಕೀಯ ಕ್ಷೇತ್ರ ಸಾಕಷ್ಟು ರೋಚಕತೆಗೆ, ಅತಿ ರಾಜಕತೆಗೆ ಅಲ್ಲದೆ ಆಮ್ ಆದ್ಮಿ ಪಕ್ಷದ ಹುಟ್ಟಿಗೂ ಕಾರಣವಾಯಿತು. ಪ್ರಬಲ ಜನ್ಲೋಕ್ಪಾಲ್ ಮಸೂದೆ ಸಂಬಂಧ ಮತ್ತು ವಿದೇಶದಲ್ಲಿರುವ ಕಪ್ಪು ಹಣವನ್ನು ಸ್ವದೇಶಕ್ಕೆ ತರುವ ಸಂಬಂಧ ಅಣ್ಣಾ ಹಜಾರೆಯೊಂದಿಗೆ ಹೋರಾಟ ನಡೆಸಿ ಕೇಂದ್ರ ಸರ್ಕಾರದ ಹಗರಣಗಳನ್ನು ಬಯಲಿಗೆ ತಂದು ಕೇಂದ್ರ ಯುಪಿಎ ಸರ್ಕಾರಕ್ಕೆ ಬಿಸಿ ತುಪ್ಪವಾಗಿದ್ದ ಅರವಿಂದ್ ಕೇಜ್ರಿವಾಲ್ ಅಣ್ಣಾ ಹಜಾರೆ ಅವರ ವಿರೋಧದ ನಡುವೆಯೂ ಆಮ್ ಆದ್ಮಿ ಪಕ್ಷ ಕಟ್ಟಿ ಹೊಸ ರಾಜಕೀಯ ಸಂಚಲನಕ್ಕೆ ಕಾರಣವಾಗಿದ್ದು 2013ರ ಮತ್ತೊಂದು ಬಿಗ್ ಹೈಲೈಟ್. ಪೊರಕೆ ಚಿಹ್ನೆಯೊಂದಿಗೆ ದೆಹಲಿ ಚುನಾವಣೆಯಲ್ಲಿ ಕಣಕ್ಕಿಳಿದ ಆಮ್ ಆದ್ಮಿ ಪಕ್ಷ ಎಲ್ಲಾ ರಾಜಕೀಯ ನಾಯಕರ ಲೆಕ್ಕಾಚಾರವನ್ನ ತಲೆಕೆಳಗಾಗಿಸಿ ಎರಡನೇ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ದು ಭ್ರಷ್ಟಾಚಾರದಲ್ಲಿ ಮುಳುಗಿರೋ ರಾಜಕೀಯ ಪಕ್ಷಗಳಿಗೆ ದೊಡ್ಡ ಪಾಠ. ಪಕ್ಷವನ್ನು ಹುಟ್ಟುಹಾಕಿ ದೆಹಲಿಯನ್ನು 15 ವರ್ಷ ಆಳಿದ ಮುಖ್ಯಮಂತ್ರಿ ಶೀಲಾ ದೀಕ್ಷಿತ್ ಅವರ ವಿರುದ್ಧ ಸ್ಪರ್ಧಿಸಿ ವಿಜಯದ ನಗೆ ಬೀರಿದ ಅರವಿಂದ್ ಕೇಜ್ರಿವಾಲ್ ಅವರದ್ದು ರಾಜಕೀಯ ಜೀವನದ ಹೊಸ ಇತಿಹಾಸ. ರಾಜನೀತಿ ಬರ್ಬಾದ್ ಲೇಕಿನ್ ಇಸ್ ಬಾರ್ ದಿಲ್ಲಿ ವಿಧಾನಸಭಾ ಕೆ ಚುನಾವ್ ಮೇ ದಿಲ್ಲಿ ಕೆ ಲೋಗೋ ನೆ ದಿಖಾ ದಿಯಾ ಕಿ ಇಮಾನದಾರಿ ಸೇ ಬಿ ರಾಜನೀತಿ ಕಿ ಜಾ ಸಕ್ತಿ ಹೈ, ಇಮಾನದಾರಿ ಸೇ ಚುನಾವ್ ಲಡೆ ಜಾ ಸಕ್ತೆ ಹೈ ಔರ್ ಇಮಾನದಾರಿ ಸೇ ಚುನಾವ್ ಜೀತೆ ಜಾ ಸಕ್ತೆ ಹೈ ದೋಸ್ತ. ದೆಹಲಿ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಆಮ್ ಆದ್ಮಿ ಪಕ್ಷಗಳು ಗೆಲುವು ಸಾಧಿಸುವ ಮೂಲಕ ಕಾಂಗ್ರೆಸ್ನ ಆಡಳಿತದ ಯುಗಾಂತ್ಯಕ್ಕೆ ನಾಂದಿ ಹಾಡಿದವು. ಸತತ 15 ವರ್ಷಗಳ ಕಾಲ ವಿರೋಧಿಗಳ ಹಂಗಿಲ್ಲದೆ ಆಡಳಿತವನ್ನು ನಡೆಸಿದ್ದ ಶೀಲಾ ದೀಕ್ಷಿತ್ ಅವರ ಯುಗಾಂತ್ಯಗೊಂಡಿದ್ದು 2013ರ ಮತ್ತೊಂದು ಬಿಗ್ ಬಿಗ್ ಹೈಲೈಟ್ಸ್. ಭಾರತ ಕಿ ಪ್ರಭುತ ಮೈ ಭಾರತ ಕಿ ಪ್ರಭುತ ಔರ್ ಅಖಂಡತಾ ಅಕ್ಷುಣ್ ರಖೂಂಗಾ ಔರ್ ಅಖಂಡತಾ ಅಕ್ಷುಣ್ ರಖೂಂಗಾ. ಇದರ ಜೊತೆ ಜೊತೆಗೆ ಪಂಚರಾಜ್ಯಗಳ ಚುನಾವಣೆಯಲ್ಲಿ ಕಾಂಗ್ರೆಸ್ ಧೂಳಿಪಟಗೊಂಡಿದ್ದು ಮತ್ತೊಂದು ಇತಿಹಾಸ. ರಾಜಸ್ಥಾನದಲ್ಲಿ ವಸುಂಧರೆ ರಾಜೇ, ಮಧ್ಯಪ್ರದೇಶದಲ್ಲಿ ಶಿವರಾಜ್ ಸಿಂಗ್ ಚೌಹಾಣ್, ಜಾರ್ಖಂಡ್ನ ರಮಣ್ ಸಿಂಗ್ ಬಿಜೆಪಿಯ ಬಾವುಟವನ್ನ ಹಾರಿಸಿದ್ರು. ಇತ್ತ ದೆಹಲಿ ಗದ್ದುಗೆ ಯಾರಿಗೂ ಬೇಡವಾದ್ರೆ ಮಿಜೋರಾಂನಲ್ಲಿ ಕಾಂಗ್ರೆಸ್ ಮತ್ತೆ ಅಧಿಕಾರವನ್ನ ಉಳಿಸಿಕೊಂಡಿತು. ಇದಕ್ಕೂ ಮೊದಲು ಕರ್ನಾಟಕದಲ್ಲಿ ಬಿಜೆಪಿಯನ್ನ ಕಿತ್ತೊಗೆದು ಕಾಂಗ್ರೆಸ್ ಅಧಿಕಾರ ಗದ್ದುಗೆ ಹಿಡಿದಿದ್ದು 2013ರ ಕರ್ನಾಟಕ ರಾಜಕೀಯ ಇತಿಹಾಸ. ಈಗ ಈ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. ವಿಷಯ ಗೊತ್ತಾ? ಏನು? ಸನ್ ಡೈರೆಕ್ಟ್ ಕನೆಕ್ಷನ್ ಜೊತೆ 698 ರೂಪಾಯಿ ಮೌಲ್ಯದ ಕುಪ್ಪೆ ಫ್ರೀ ಆಫರ್ ಅದ್ಭುತ. ಈಗ ಎಲ್ಲಿ ನೋಡಿದ್ರು ಇದೇ ಮಾತು. ನೀವು ಸನ್ ಡೈರೆಕ್ಟ್ ಪಡೆಯಿರಿ, 698 ರೂಪಾಯಿ ಮೌಲ್ಯದ ಕುಪ್ಪೆ ಉಚಿತವಾಗಿ ಪಡೆಯಿರಿ ಮನೆ ಮನೆಯಲ್ಲೂ. ಸರ್ ಅಭಿಮಾನಿಗಳ ಸಡಗರ. ದಾಖಲೆಗಳ ಮಹಾಪೂರ. ಬೆಳ್ಳಿ ತೆರೆಯ ಸಿಂಗಾರ. ಮೆಗಾ ಮೂವಿ ಭಾನುವಾರ ಸಂಜೆ 5:30. ಮತ್ತೊಮ್ಮೆ ಆ ಘಟನೆಗಳನ್ನ ಮೆಲುಕು ಹಾಕಿಕೊಳ್ಳುವ ಈ 2013 ಫ್ಲಾಶ್ ಬ್ಯಾಕ್ ಸಂಚಿಕೆಗೆ ಸ್ವಾಗತ. ಸೌಜನ್ಯ, ನಮ್ಮ ಜನರ ವಿಪರ್ಯಾಸ ನೋಡು. ಯಾರೋ ಚಿತ್ರತಾರೆಗಳನ್ನ ನೆನಪಿಟ್ಕೋತೀವಿ, ರಾಜಕಾರಣಿಗಳನ್ನ ನೆನಪಿಟ್ಕೋತೀವಿ,
ಆದ್ರೆ ನಮ್ಮ ದೇಶವನ್ನು ಕಾಯುವಂತಹ ಯೋಧರನ್ನ ಪ್ರತಿ ಸಾರಿ ಮರೆತು ಬಿಡ್ತೀವಿ. ನಮಗಾಗಿ ಪ್ರಾಣ ತೆರುವಂತಹ ಈ ವ್ಯಕ್ತಿಗಳು ಪಾಕಿಸ್ತಾನದ ಗಡಿಯಲ್ಲಿ ಬಹಳಷ್ಟು ಕಿತಾಪತಿ ಪಾಕಿಸ್ತಾನ ಮಾಡಿದ್ರು ಕೂಡ ಅವರನ್ನ ಹಿಮ್ಮೆಟ್ಟಿಸಿತು. ಆದ್ರೆ ಈ ಸಂದರ್ಭದಲ್ಲಿ ಭಾರತೀಯ ಸೈನಿಕರ ಶಿರಚ್ಛೇದನ ಮಾಡಲಾಯಿತು, ಭಾರತದ ಪ್ರತಿಭಟನೆ ಕೂಡ ನಡೀತು ಅದರಲ್ಲಿ. ಅದರ ಜೊತೆಗೆ ಉಗ್ರ ಅಫ್ಜಲ್ ಗುರುವಿಗೆ ನೇಣು ಹಾಕಲಾಯಿತು, ಅಬ್ದುಲ್ ಕರೀಂ ತುಂಡಾನ ಬಂಧಿಸಲಾಯಿತು, ಅಲ್ಲದೆ ಯಾಸಿನ್ ಭಟ್ಕಳ್ ಅನ್ನುವಂತಹ ಒಬ್ಬ ಉಗ್ರವಾದಿಯನ್ನ ಸೆರೆ ಹಿಡಿಯಲಾಯಿತು. ಹೌದು ವಿಜಯ್, ಇದೆಲ್ಲದರ ಜೊತೆಗೆ ಉತ್ತರಾಖಂಡ್ನಲ್ಲಿ ದಿಢೀರಾಗಿ ಹುಟ್ಕೊಂಡಂತಹ ಈ ಪ್ರವಾಹ ಏನಿದೆ ಅದು ಮರಣ ಮೃದಂಗವನ್ನೇ ಸೃಷ್ಟಿ ಮಾಡಿತು. ಮನುಷ್ಯ ಎಷ್ಟೇ ಮುಂದುವರೆದ್ರೂ ಸಹ ಪ್ರಕೃತಿಯ ಮುಂದೆ ಸೋಲಲೇಬೇಕಾಯಿತು. ಆ ಪ್ರವಾಹದ ಪರಿಸ್ಥಿತಿಯಲ್ಲಿ ಎಷ್ಟೋ ಜನ ಸಾವಿಗೀಡಾದ್ರು. ಅಳುವಿನ ಆಕ್ರಂದನವಂತೂ ಮುಗಿಲು ಮುಟ್ತು. ಮುಂಬೈಯಲ್ಲಿನ ಕಟ್ಟಡ ದುರಂತ ಇರಬಹುದು, ಹೈದರಾಬಾದ್ ಬಸ್ ದುರಂತ ಇರಬಹುದು, ಎಲ್ಲವೂ ಒಂದು ರೀತಿ ಕರಾಳ ಇತಿಹಾಸವಾಗಿ 2013 ಪುಟವನ್ನ ಸೇರಿತು. ಈ ನೋವಿನ ಮತ್ತಷ್ಟು ಕಥಾನಕ ಇಲ್ಲಿದೆ. ಇವಿಷ್ಟು ರಾಜಕೀಯ ಘಟನಾವಳಿಗಳಾದರೆ ಇನ್ನು ಪಾಕಿಸ್ತಾನದ ಪದೇ ಪದೇ ಕಿತಾಪತಿ ಭಾರತೀಯರನ್ನ ಸಾಕಷ್ಟು ರೊಚ್ಚಿಗೇಳುವಂತೆ ಮಾಡಿತು. ಇಂಡೋ ಪಾಕ್ ಗಡಿ ರೇಖೆಯಲ್ಲಿ ಮೊಂಡುತನವನ್ನ ತೋರಿದ ಪಾಕ್ ಸೇನೆ ಭಾರತೀಯ ಸೈನಿಕರ ಶಿರಚ್ಛೇದನ ಮಾಡಿ ಪೈಶಾಚಿಕತನವನ್ನ ಮೆರೆಯಿತು. ಆಗಾಗ್ಗೆ ಗಡಿ ಉಲ್ಲಂಘನೆ ಮಾಡುತ್ತಾ ಉಗ್ರರಿಗೆ ಗಡಿ ನುಸುಳುವಿಕೆಗೆ ಕುಮ್ಮಕ್ಕು ನೀಡುತ್ತಿರುವ ಪಾಕ್ ಸೇನೆಗೆ ಭಾರತೀಯ ಯೋಧರು ತಕ್ಕ ಶಾಸ್ತಿ ಮಾಡಿದ್ದು ಇಂಡೋ ಪಾಕ್ ಗಡಿ ತಂಟೆಯ ಇತಿಹಾಸ. ಸಂಸತ್ ಮೇಲಿನ ದಾಳಿಯ ರುವಾರಿ ಅಫ್ಜಲ್ ಗುರುನನ್ನು ಗಲ್ಲಿಗೇರಿಸಿದ್ದು 2013 ಬಿಗ್ ಬಿಗ್ ಹೈಲೈಟ್ಸ್. ಇದರ ಜೊತೆಗೆ ಉಗ್ರರನ್ನು ಮಟ್ಟ ಹಾಕಿದ್ದು ಇಂಡೋ ನೇಪಾಳ ಗಡಿ ರೇಖೆಯಲ್ಲಿ ಭೂಗತ ಪಾತಕಿ ದಾವೂದ್ ಇಬ್ರಾಹಿಂನ ಸಹಚರ ಅಬ್ದುಲ್ ಕರೀಂ ತುಂಡ, ಮತ್ತೊಂದು ಹೈದರಾಬಾದ್ ಸ್ಫೋಟ ಪ್ರಕರಣ ಮತ್ತು ಮುಂಬೈ ದಾಳಿಯ ಸಂಚಿನಲ್ಲಿ ಭಾಗಿಯಾಗಿದ್ದಾನೆ ಎಂದು ಹೇಳಲಾಗುತ್ತಿರುವ ಉಗ್ರ ಯಾಸಿನ್ ಭಟ್ಕಳ್ನ ಸೆರೆ, ಬಿಹಾರದಲ್ಲಿ ಉಗ್ರರ ದಾಳಿ, ಆಗಾಗ ಬುಸುಗುಟ್ಟಿದ ನಕ್ಸಲಿಯರು, ಇವೆಲ್ಲ 2013 ದೊಡ್ಡ ಹೈಲೈಟ್ಸ್. ದೆಹಲಿಯಲ್ಲಿ ನಡೆದ ವೈದ್ಯಕೀಯ ವಿದ್ಯಾರ್ಥಿನಿ ಮೇಲಿನ ಅತ್ಯಾಚಾರ ಪ್ರಕರಣ ರಾಷ್ಟ್ರವ್ಯಾಪಿ ಪ್ರತಿಧ್ವನಿಸಿತು. ತಪ್ಪಿತಸ್ಥರಿಗೆ ತಕ್ಕ ಶಿಕ್ಷೆಯನ್ನ ನೀಡುವಂತೆ ಬೀದಿ ಬೀದಿಗಳಲ್ಲಿ ಹೋರಾಟ ನಡೆಯಿತು. ಮುಂಬೈಯಲ್ಲಿ ಪತ್ರಿಕಾ ಛಾಯಾಗ್ರಾಹಕಿ ಮೇಲಿನ ಅತ್ಯಾಚಾರ ಕೂಡ ಸಾಕಷ್ಟು ಹೋರಾಟಕ್ಕೆ ಸಾಕ್ಷಿಯಾಯಿತು. ದೆಹಲಿಯಲ್ಲಿ ನಡೆದ ವೈದ್ಯಕೀಯ ವಿದ್ಯಾರ್ಥಿನಿ ಮೇಲಿನ ಪ್ರಕರಣದಲ್ಲಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗುವ ಮೂಲಕ ಪರಿಸ್ಥಿತಿ ತಣ್ಣಗಾಗಿದ್ದು ಮತ್ತೊಂದು ಹೈಲೈಟ್. ಇನ್ನು ಸಾವು ನೋವುಗಳಿಗೂ 2013 ಕರಾಳ ವರ್ಷವಾಗಿ ಉಳಿದುಕೊಂಡಿತು. ಉತ್ತರಾಖಂಡ್ನಲ್ಲಿ ದಿಢೀರೆಂದು ಹುಟ್ಟಿಕೊಂಡ ಪ್ರವಾಹ ಮರಣ ಮೃದಂಗವನ್ನ ಸೃಷ್ಟಿಸಿತು. ಪ್ರಕೃತಿಯ ವಿಕೋಪಕ್ಕೆ ಛತ್ತೀಸ್ಗಢ ಗುಡಿಸಿ ಗುಂಡಾಂತರಗೊಂಡಿತು. ಅಳುವಿನ ಆಕ್ರಂದನ ಮುಗಿಲು ಮುಟ್ಟಿತು. ಬದುಕಿಗಾಗಿ ಹೋರಾಟ, ಬದುಕು ಕಳೆದುಕೊಂಡವರ ನರಳಾಟ, ನಡು ನಡುವೆ ತಮ್ಮವರನ್ನು ಪ್ರವಾಹದಲ್ಲಿ ಕಳೆದುಕೊಂಡವರ ಹೋರಾಟ, ಎಲ್ಲವೂ ಈಗ ಕರಾಳ ಇತಿಹಾಸ. ನನ್ನ ಬರ್ತ್ಡೇಗೆ ಎರಡೇ ಎರಡು ಸೀರೆ ತೆಗೆಸ್ಕೊಡಿ ಅಂದೆ. ಎರಡಾ? ಒಂದು ಸಾಕು. ಹಾಗಂದ್ಬಿಟ್ರು. ಓಕೆ, ಸನ್ ಡೈರೆಕ್ಟ್ ನಲ್ಲಿ 500 ರೀಚಾರ್ಜ್ ಮಾಡಿಸಿ ಅಂತ ಹೇಳಿದ್ನಲ್ಲ. ಏನು 500 ಅಂತ ಶಾಕ್ ಕೊಡ್ತಾರೆ ಅಂತ ಅಂದ್ಕೊಂಡ್ರೆ ಪರವಾಗಿಲ್ಲ, 2,000 ರೀಚಾರ್ಜ್ ಮಾಡಿಸು ಅಂದ್ಬಿಟ್ರು. ಸನ್ ಡೈರೆಕ್ಟ್ ರೀಚಾರ್ಜ್ ಸಂಭ್ರಮ. 2,000 ರೀಚಾರ್ಜ್ಗೆ 300 ಉಳಿತಾಯ, 200 ಬೋನಸ್. ಹಾಗೂ 1,000 ರೀಚಾರ್ಜ್ಗೆ 100 ಉಳಿತಾಯ, 75 ಬೋನಸ್. ಇದೇನ ವಿಷಯ? ಡಾಲರ್ ವಿರುದ್ಧ ರೂಪಾಯಿ ಮೌಲ್ಯ ಕುಸಿತ ಇತಿಹಾಸ. ರೂಪಾಯಿ ಮೌಲ್ಯ ದಿನೇ ದಿನೇ ಅಪಮೌಲ್ಯಗೊಳ್ಳುತ್ತಿರುವುದರಿಂದ ಹೂಡಿಕೆದಾರರು ಚಿನ್ನದತ್ತ ಮುಖ ಮಾಡಿದ್ರು. ಹೀಗಾಗಿ ಶನಿವಾರಪೇಟೆಯಲ್ಲಿ ಚಿನ್ನದ ಬೆಲೆ ಗಗನಕ್ಕೇರಿತು. ಹಲವರು ಚಿನ್ನದ ಖರೀದಿಯಲ್ಲಿ ತೊಡಗಿದ್ರು. ಹೀಗಾಗಿ ಇದು ಕೇಂದ್ರ ಹಣಕಾಸು ಸಚಿವ ಪಿ ಚಿದಂಬರಂ ಚಿನ್ನವನ್ನ ಖರೀದಿಸಬೇಡಿ ಎನ್ನುವ ಮಟ್ಟಿಗೆ ಚಿನ್ನದ ದಿಢೀರ್ ಬೆಲೆ ಏರಿಕೆಯ ಇತಿಹಾಸ.
ವಿಷಯ ಇಷ್ಟೇ ಅಲ್ಲ, ಕ್ರೀಡೆಯಲ್ಲೂ ಕೂಡ 2013 ಇತಿಹಾಸವಾಗಿ ಉಳಿದುಕೊಂತು. ನಿಜ, ಕ್ರಿಕೆಟ್ ಲೋಕದ ಸವ್ಯಸಾಚಿ ಸಚಿನ್ ತೆಂಡೂಲ್ಕರ್ ಕ್ರಿಕೆಟ್ಗೆ ವಿದಾಯ ಹೇಳಿದ್ದು ಅದೊಂದು ರೀತಿ ಅವರ ವೈಯಕ್ತಿಕ ಕಾರಣಗಳು, ಅವರಿಗೆ ಫಿಸಿಕಲಿ ತುಂಬಾ ಪೇನ್ ಆಗಿತ್ತು ಅನ್ನೋ ಕಾರಣಕ್ಕೆ ಅವರು ವಿದಾಯ ಹೇಳಿದ್ದು ಖುಷಿ ಪಡೋ ವಿಚಾರನೋ ಅಥವಾ ಅವರ ಅಭಿಮಾನಿಗಳಿಗೆ ನಿರಾಶೆ ಮೂಡಿಸುವಂತ ವಿಷಯ ಅಂತ ಹೇಳ್ಬೋದು ಗೊತ್ತಿಲ್ಲ, ಆದ್ರೆ ಅದು ಕೂಡ ದೊಡ್ಡ ಹೈಲೈಟ್ ಆಯ್ತು. ಹಾಗೇನೆ ಭಾರತ ರತ್ನ ಪ್ರಶಸ್ತಿ ಕೂಡ ತೆಂಡೂಲ್ಕರ್ ಅವರ ಮಡಿಲು ಸೇರಿತು. ನಿಜ, ಹಾಗೆ ಇದರ ಜೊತೆಗೆ ಹಲವು ಕ್ರಿಕೆಟಿಗರು ದಾಂಪತ್ಯ ಜೀವನಕ್ಕೆ ಹೆಜ್ಜೆ ಇರಿಸಿದ್ರು. ನಿಜ, ಬರೀ ತೆಂಡೂಲ್ಕರ್ಗೆ ಭಾರತ ರತ್ನ ಪ್ರಶಸ್ತಿ ಬಂದಿದ್ದು ಒಂದು ಸಂತಸದ ವಿಚಾರ, ಆದರೆ ಇಂಡಿಯನ್ ಪ್ರೀಮಿಯರ್ ಲೀಗ್ ಬಹಳಷ್ಟು ಹೈಪ್ ಕ್ರಿಯೇಟ್ ಮಾಡಿದ್ದಂತಹ ಕ್ರಿಕೆಟ್ T20 ಓವರ್ಗಳ ಆ ಮ್ಯಾಚು ಜನರನ್ನು ಹುಚ್ಚೆಬ್ಬಿಸಿತ್ತು. ಆದರೆ ಅದರಲ್ಲಿ ನಡೆದಂತಹ ಕಳ್ಳಾಟ ದೊಡ್ಡ ಮಟ್ಟದಲ್ಲಿ IPLನ್ನು ಅಲುಗಾಡಿಸ್ಬಿಡ್ತು. ಶ್ರೀನಿವಾಸನ್ ಅವರ ಕೊರಳಿಗೆ ಅದು ಉರುಳಾಗಿ ಸುತ್ತಕೊಂಡ್ತು. ಆಮೇಲೆ ರಾಜಸ್ಥಾನ್ ರಾಯಲ್ಸ್ ತಂಡದ ವೇಗಿ ಯಶ್ ಶ್ರೀಶಾಂತ್, ಅಂಕಿತ್ ಚೌಹಾಣ್, ಅಜಿತ್ ಚಾಂಡಿಲಾ ಜೈಲ್ ಸೇರಿದ್ರು, ಒಬ್ಬ ಕ್ರಿಕೆಟಿಗ ಜೈಲ್ ಸೇರಿದ್ರು. ಇನ್ನು ಬ್ಯಾಡ್ಮಿಂಟನ್ನಲ್ಲಿ PV ಸಿಂಧು ಮಿಂಚ ಹರಿಸಿದ್ರು, ಜ್ವಾಲಾ ಗುಟ್ಟ ಅಂತರೂ ನಿಜವಾಗ್ಲೂ ಗುಡುಗಿದ್ರು ಅಂತಾನೆ ಹೇಳಬಹುದು. ಹೌದು ವಿಜಯ್, ಇದ್ರ ಜೊತೆಗೆ ಬಾಲಿವುಡ್ ಕೂಡ ಹಲವು ರೋಚಕ ಘಟನೆಗಳಿಗೆ ಸಾಕ್ಷಿಯಾಯಿತು. ನಿಜ ನೋಡು, ಈಗ ಕ್ರಿಕೆಟಿಗರು ಜೈಲ್ ಸೇರಿದ್ ಮಾತಾಡಿದ್ವಿ, ಹಾಗೆ ಒಬ್ಬ ಫಿಲ್ಮ್ ಹೀರೋ ಸಂಜಯ್ ದತ್ ಎಷ್ಟೋ ವರ್ಷಗಳ ಹಿಂದೆ ಆತನ ಮೇಲೆ ಅಕ್ರಮ ಶಸ್ತ್ರಾಸ್ತ್ರ ಇಟ್ಕೊಂಡಿದ್ದಂತಹ ಕೇಸ್ ದಾಖಲಾಗಿತ್ತು. ಈ ವರ್ಷ ಆತ ಜೈಲ್ ಸೇರಿದ. ಅಲ್ಲದೆ ಬಾಲಿವುಡ್ ನೆನೆಸ್ಕೊಳ್ತಾ ಇದ್ದಂತಹ ಒಬ್ಬ ಅದ್ಭುತ ಗಾಯಕ ಮನ್ನಾಡೆ, ಅವರು ನಮ್ಮನ್ನ ಬಿಟ್ಟಾಗಲಿದ್ರು. ಅಲ್ಲದೆ ಜಿಯಾ ಖಾನ್ ಅನ್ನುವಂತಹ ಒಬ್ಬ ನಟಿ, ಆಕೆಯ ಆತ್ಮಹತ್ಯೆ ಪ್ರಕರಣ ಅದು ಬಹಳಷ್ಟು ಸದ್ದು ಮಾಡಿತು. ನೋಡು, ಹೀಗೆ ಹಲವು ಘಟನೆಗಳು ಬಾಲಿವುಡ್ ನಲ್ಲಿ ಇತಿಹಾಸವಾಗಿ ಉಳ್ಕೊಂತು. ಹಾಗೇನೆ ವಿಶ್ವ ಶಾಂತಿಯನ್ನ ಸಾರಿದಂತಹ ನೆಲ್ಸನ್ ಮಂಡೇಲಾ ಅವರ ಸಾವು ಕೂಡ ಮರೆಯೋದಿಕ್ಕೆ ನಿಜವಾಗ್ಲೂ ಸಾಧ್ಯ ಆಗೋದೇ ಇಲ್ಲ. ಇವೆಲ್ಲದರ ಅವಲೋಕನದ ಸ್ಟೋರಿ ಈಗ ಎಲ್ಲಿದೆ. ಇನ್ನು ಕ್ರೀಡೆಯಲ್ಲೂ ಕೂಡ ದೊಡ್ಡ ಇತಿಹಾಸವಾಗಿ 2013 ಉಳಿದುಕೊಂಡಿದೆ. ಕ್ರಿಕೆಟ್ ಲೋಕದ ದಂತಕಥೆ ಸಚಿನ್ ರಮೇಶ್ ತೆಂಡೂಲ್ಕರ್ ಅವರು ತಮ್ಮ ಕ್ರಿಕೆಟ್ ಬದುಕಿಗೆ ವಿದಾಯ ಹೇಳಿದ್ದು 2013 ದೊಡ್ಡ ಹೈಲೈಟ್. ಪಾಕ್ನಲ್ಲಿ ಕ್ರಿಕೆಟ್ ಜೀವನವನ್ನು ಆರಂಭಿಸಿದ ಸಚಿನ್ ತೆಂಡೂಲ್ಕರ್ ಮುಂಬೈನ ವಾಂಖೆಡೆ ಕ್ರೀಡಾಂಗಣದಲ್ಲಿ ಅಂತ್ಯಗೊಂಡಿತು. ಕ್ರಿಕೆಟ್ ಆಡಿ ಬೆಳೆದ ಅಂಗಣದಲ್ಲಿಯೇ ಗಣ್ಯಾತಿ ಗಣ್ಯರ ಸಮ್ಮುಖದಲ್ಲಿ ಸಚಿನ್ ಕ್ರಿಕೆಟ್ ಬದುಕಿಗೆ ವಿದಾಯ ಹೇಳಿದರು. ಬಟ್ ದ ಮೆಮರೀಸ್ ದಟ್ ಯು ಲೆಫ್ಟ್ ವಿತ್ ಮೀ ವಿಲ್ ಆಲ್ವೇಸ್ ಬಿ ವಿತ್ ಮೀ ಫಾರ್ ಎವರ್ ಅಂಡ್ ಎವರ್. ಸ್ಪೆಷಲಿ ಸಚಿನ್ ಸಚಿನ್ ದಟ್ ವಿಲ್ ರಿವರ್ಬರೇಟ್ ಇನ್ ಮೈ ಇಯರ್ಸ್ ಟಿಲ್ ಐ ಸ್ಟಾಪ್ ಬ್ರೀದಿಂಗ್. ಥ್ಯಾಂಕ್ ಯು ವೆರಿ ಮಚ್. ಇಫ್ ಐ ಮಿಸ್ಡ್ ಔಟ್ ಆನ್ ಸೇಯಿಂಗ್ ಸಮಥಿಂಗ್, missed out on few names, I hope you understand. Goodbye. ವೆಸ್ಟ್ ಇಂಡೀಸ್ ವಿರುದ್ಧ ಕೊನೆಯ ಟೆಸ್ಟ್ ಆಡಿದ ಸಚಿನ್ ತೆಂಡೂಲ್ಕರ್ ವಿದಾಯ ಭಾವಪೂರ್ಣವಾಗಿತ್ತು. ಆಡಿ ಬೆಳೆದ ವಾಂಖೆಡೆ ಕ್ರೀಡಾಂಗಣಕ್ಕೆ ಸಚಿನ್ ನಮಸ್ಕರಿಸಿ ಧನ್ಯವಾದ ಹೇಳಿದ ಘಳಿಗೆಯನ್ನ ಇಡೀ ಕ್ರಿಕೆಟ್ ಲೋಕ ಮರೆತಿಲ್ಲ. ಅಲ್ಲದೆ ಭಾರತ ರತ್ನ ಪ್ರಶಸ್ತಿಗೂ ಶ್ರೇಯಸ್ಕರರಾಗಿದ್ದು ಕ್ರಿಕೆಟ್ ಲೋಕದ ಬಿಗ್ ಹೈಲೈಟ್ಸ್. No, Tendulkar's got to go. That is the end of this innings. Tendulkar is on the slow march back. There is a deathly silence here at the Wankhede Stadium, Mumbai. Tendulkar did not wait for the decision. He knew he had just chipped it to slip, and he's on his way back. And once again, like 2 years ago, it is Darren Sammy who's pulled off a blinder. 2 years ago, 2011, at the same venue, he had scored 94 and Darren Sammy took a real blinder of Rampal. Now this one was a very, very sharp catch, but what an innings. What an innings from the master. Thanks for the entertainment for 24 years. It would have been fantastic if it would have been 100. But Sachin Tendulkar, Sachin Ramesh Tendulkar, thank you. Thank you. Thank you. What a player. Maybe the final time in Test match cricket he has to walk back. And everybody stood up at the ground. A moment of sadness in Indian cricket as the master leaves. Look at him. He is his biggest fan. Thank you for the memory, Sachin. We will miss you. There it is. I dare say that really was not a shot to have played, because there was a slip in position. With Tino Best, at least he was trying to hit it over the slips. And there he is, just acknowledging the crowd.
ಅಷ್ಟೇ ಅಲ್ಲ, ಭಾರತ ತಂಡದ ನಾಯಕ ಮಹೇಂದ್ರ ಸಿಂಗ್ ಧೋನಿ ಅತಿ ಹೆಚ್ಚು ಟ್ರೋಫಿಗಳನ್ನ ಗೆದ್ದು ಸಾಧನೆಯನ್ನ ಮಾಡಿದ್ದು 2013ರಲ್ಲಿ. ಅಲ್ಲದೆ ಈ ವರ್ಷವೇ ಆಸ್ಟ್ರೇಲಿಯಾ ತಂಡ ಲಿಮಿಟೆಡ್ ಓವರ್ಗಳ ಸರಣಿಯಲ್ಲಿ 359 ರನ್ಗಳನ್ನು ಬೆನ್ನುಹತ್ತಿ ವಿಜಯಿ ಆಗಿದ್ದು, ಟೀಂ ಇಂಡಿಯಾದ ಯುವ ಆಟಗಾರ ರೋಹಿತ್ ಶರ್ಮಾ ಆಸ್ಟ್ರೇಲಿಯಾ ತಂಡದ ವಿರುದ್ಧ ಲಿಮಿಟೆಡ್ ಓವರ್ಗಳ ಸರಣಿಯಲ್ಲಿ ದ್ವಿಶತಕ ಸಿಡಿಸಿದ್ದು. ಟೀಂ ಇಂಡಿಯಾದ ಯುವ ಆಟಗಾರರಾದ ರೋಹಿತ್ ಶರ್ಮಾ, ಶಿಖರ್ ಧವನ್ ಮತ್ತು ವಿರಾಟ್ ಕೊಹ್ಲಿ 1000 ರನ್ ಪೇರಿಸಿದ ಶ್ರೇಯಸ್ಸಿಗೆ ಭಾಜನರಾಗಿದ್ದಾರೆ. ಇದರ ಜೊತೆಗೆ ಇಂಡಿಯನ್ ಪ್ರೀಮಿಯರ್ ಲೀಗ್ನಂತೆಯೇ ಇಂಡಿಯನ್ ಬ್ಯಾಡ್ಮಿಂಟನ್ ಲೀಗ್ ಹುಟ್ಟಿಕೊಂಡಿತು. ಅಲ್ಲದೆ ಹೈದರಾಬಾದ್ ಹುಡುಗಿ ಪಿವಿ ಸಿಂಧು ಬ್ಯಾಡ್ಮಿಂಟನ್ ಕ್ಷೇತ್ರದಲ್ಲಿ ಇತಿಹಾಸ ಸೃಷ್ಟಿಸಿದರು. He's lofted him straight. That's a fabulous looking stroke, and it's six. It's gone wider this time, and it's the same result. It's another six. Goes again. Fancies another place in the stands, and he finds it. This time over mid-wicket, and the same result. Well, he's just pinned the ears back here. What a magnificent stroke. I don't think he's timed that, but he's hit it where he wants to. Now that is well timed. All right, here's another one. It's found the fielder. No! Well, well, well. Oh, that's huge. You could just tell from the sound, the moment it left bat, it was headed only one place. Driven beautifully through the covers. Swings and finds the boundary. Oh, that's picked away on the onside. Deep square leg can only be a spectator. You can see the difference. He's dealing in sixes at the moment. That is a record for India in one-day internationals. Inside out, over backward point. Another boundary here. ಇನ್ನು ಟೀಂ ಇಂಡಿಯಾದಲ್ಲಿ ಮದುವೆಯ ಪರ್ವ ಕಂಡು ಬಂತು. ಸಾಲು ಸಾಲು ಕ್ರಿಕೆಟಿಗರು ದಾಂಪತ್ಯ ಜೀವನಕ್ಕೆ ಸಾಕ್ಷಿಯಾದರು. ದಾವಣಗೆರೆ ಎಕ್ಸ್ಪ್ರೆಸ್ ಆರ್ ವಿನಯ್ ಕುಮಾರ್, ಲೆಗ್ ಸ್ಪಿನ್ನರ್ ಉತ್ತರ ಪ್ರದೇಶದ ಪಿಯೂಷ್ ಚಾವ್ಲಾ ಮತ್ತು ಕೇರಳ ಎಕ್ಸ್ಪ್ರೆಸ್ ಎಸ್ ಶ್ರೀಶಾಂತ್ ಹೊಸ ಬಾಳಿಗೆ ಮುನ್ನುಡಿಯನ್ನ ಬರೆದರು.
connecting 46 domestic and 10 international destinations on a fleet of 57 aircraft. India connects with SpiceJet. Now add comfort and convenience to your journey with their exclusive features. Discounts and pre-booking of hot meals, preferred premium seat selection. Fly in your own terms with SpiceJet FlexiFly. Discounts and pre-booking of excess baggage. For bookings and to know more, log on to spicejet.com. ವಿಷಯ ಗೊತ್ತಾ? ಏನು? ಸನ್ ಡೈರೆಕ್ಟ್ ಕನೆಕ್ಷನ್ ಜೊತೆ 698 ರೂಪಾಯಿ ಮೌಲ್ಯದ ಕುಕ್ವೇರ್ ಫ್ರೀ ಆಫರ್ ಅದ್ಭುತ. ಈಗ ಎಲ್ಲಿ ನೋಡಿದ್ರು ಇದೇ ಮಾತು. ನೀವು ಸನ್ ಡೈರೆಕ್ಟ್ ಪಡೆಯಿರಿ, 698 ರೂಪಾಯಿ ಮೌಲ್ಯದ ಕುಕ್ವೇರ್ ಉಚಿತವಾಗಿ ಪಡೆಯಿರಿ ಮನೆ ಮನೆಯಲ್ಲೂ. ಸರ್ ನಮ್ಮದು ಸುದ್ದಿಗಾಗಿ ಸುದ್ದಿ ಅಲ್ಲ, ನಿಖರ, ಪ್ರಖರ, ಜನಪರ, ವಿಶ್ವಾಸಾರ್ಹ. ವೀಕ್ಷಿಸಿ ಉದಯ ನ್ಯೂಸ್ ಚಾನೆಲ್. ತಲ್ಲಾಕ್ಪಡಿ ಇಲ್ಲಾಕ್ಪಡಿ ಅಂತಾರೆ, ಹಾಕೋದಕ್ಕೆ ಗಾಡಿಗಳು ಬರೋದಿಲ್ಲ ಇಲ್ಲಿ. ತಂದಿನ ನೀವು ನೋಡ್ತಾ ಇದ್ರ, ಹೆಣ್ಮಕ್ಳ ಮೇಲೆ ದೌರ್ಜನ್ಯ ನಡೀತಾ ಇದೆ, ಅತ್ಯಾಚಾರಗಳಾಗ್ತಾ ಇದೆ. ಹೆಣ್ಮಕ್ಳಿಗೆ ಒಂದು ಒಳ್ಳೆಯ ಆಶ್ರಯನ ಕೊಡಬೇಕು. ಬೇಸಿಕ್ ನೀಡ್ಸ್ ಏನಿದೆ, ಪಬ್ಲಿಕ್ ಬೇಕಾದ ಬೇಸಿಕ್ ನೀಡ್ಸ್ ಏನಿದೆ ಅದನ್ನ ಫುಲ್ಫಿಲ್ ಮಾಡದಂತ ಸರ್ಕಾರಗಳು ಬರ್ತಾ ಇದೆ. ಉದಯ ನ್ಯೂಸ್ ಚಾನೆಲ್ನಲ್ಲಿ ಪ್ರತಿದಿನ ಅರುಣೋದಯದೊಂದಿಗೆ ಸುಪ್ರಭಾತ ಹಾಡುವ ಆರಾಧನಾ ಬೆಳಿಗ್ಗೆ 6 ಗಂಟೆಗೆ. ದಿನನಿತ್ಯದ ವಿಶೇಷ, ದ್ವಾದಶ ರಾಶಿಗಳು, ಶುಭ ಸಂಖ್ಯೆಯ ಮಾಹಿತಿ ನೀಡುವ ಕಾಲಜ್ಞಾನ ಬೆಳಿಗ್ಗೆ 7 ಗಂಟೆಗೆ. ನಮ್ಮ ನಡುವಿನ ಅಪರೂಪದ ವ್ಯಕ್ತಿಗಳ ಅನುಭವ, ಬದುಕಿನ ಪಯಣದೊಂದಿಗೆ ಸಾಗುವ ನಾವು ನಮ್ಮವರು ಬೆಳಿಗ್ಗೆ 8 ಗಂಟೆಗೆ. ದಿನಪತ್ರಿಕೆಗಳ ಸುದ್ದಿ ಸಾರ ಮತ್ತು ವಿಶ್ಲೇಷಣೆ ಏನ್ ಸಮಾಚಾರ 8:30ಕ್ಕೆ. ಸಂವೇದಿ ಸೂಚ್ಯಂಕದ ಏಳು ಬೀಳು, ಮಾರುಕಟ್ಟೆಯ ಏರಿಳಿತಗಳ ಷೇರುಪೇಟೆ ಬೆಳಿಗ್ಗೆ 9 ಗಂಟೆಗೆ. ದಿನನಿತ್ಯದ ಆಗುಹೋಗುಗಳ ಬಗ್ಗೆ ಬೆಳಕು ಚೆಲ್ಲುವ ಮಾಹಿತಿ ವಿನಿಮಯದ ಜನಮನ 11:30ಕ್ಕೆ. ಜನಸಾಮಾನ್ಯರಿಗಾಗಿ ಕಾನೂನು ಸಲಹೆ ವಿವರಣೆ ಸಂಕ್ಷಿಪ್ತ ಮಾಹಿತಿ ಮಧ್ಯಾಹ್ನ 2 ಗಂಟೆಗೆ. ಇವೆಲ್ಲ ನಿಮಗಾಗಿ ನಿಮ್ಮ ಉದಯ ನ್ಯೂಸ್ ಚಾನೆಲ್ನಲ್ಲಿ, ತಪ್ಪದೇ ವೀಕ್ಷಿಸಿ. ವೀಕ್ಷಿಸಿ ತಿರುಗಾಟ ಮಂಗಳವಾರ, ಗುರುವಾರ ಮತ್ತು ಶನಿವಾರ ಮಧ್ಯಾಹ್ನ 3:30ಕ್ಕೆ. ನಾನು ರಾಜಕೀಯ ಪಕ್ಷಗಳ ಬಗ್ಗೆ ಮಾತಾಡುವುದೇ ಇಲ್ಲ. ಸಾಪಂಕ್ತಿ ಭೋಜನಕ್ಕೂ ನಮ್ಮ ಮಠದಲ್ಲಿ ಅವಕಾಶ ಇದೆ. ಮಠ ಸ್ನಾನ ವಿರೋಧ ಮಾಡುವವರಿಗೆ ನಮ್ಮ ನೈತಿಕ ಬೆಂಬಲ ಕೊಟ್ಟಿದ್ದೇನೆ. ಗಂಗೆಯ ತೀರ್ಥದಲ್ಲಿ ಸ್ನಾನ ಮಾಡುವುದಾಗಿದ್ದರೆ ದೇವರ ಪ್ರಸಾದದಲ್ಲಿ ಉರುಳಾಡುವುದಕ್ಕೆ ತಪ್ಪಿಲ್ಲ. ಮತ್ತು ಹಿಂದು ಧರ್ಮಕ್ಕೇನಾದರೂ ದೋಷಗಳು ಬಂದರೆ ಅದಕ್ಕೆ ನಾನು ಸರಿಯಲ್ಲ ಅಂತ ಹೇಳ್ತೇನೆ. ಉದ್ದೇಶಪೂರ್ವಕವಾಗಿ ಸೃಷ್ಟಿ ಮಾಡ್ತಾರೆ. ಯತಿಶ್ರೇಷ್ಠರು, ಪೇಜಾವರ ಮಠಾಧೀಶರು ಆದಂತ ಶ್ರೀ ವಿಶ್ವೇಶ ತೀರ್ಥರು. ವೀಕ್ಷಿಸಿ ನಾಳಿನ ನಾವು ನಮ್ಮವರು ಕಾರ್ಯಕ್ರಮದಲ್ಲಿ ಬೆಳಿಗ್ಗೆ 8 ಗಂಟೆಗೆ.
ಆಂಧ್ರಪ್ರದೇಶ ಪುಟ್ಟಪರ್ತಿ ಸಮೀಪ ಸಂಭವಿಸಿದ ಬೆಂಗಳೂರು ನಾಂದೇಡ್ ರೈಲು ದುರಂತ ವರ್ಷದ ಕೊನೆಯ ದುರಂತದ ಅಧ್ಯಾಯ ಸೇರಿತು. ಹಲವು ಕುಟುಂಬಗಳನ್ನ ಶೋಕದ ಕಡಲಿಗೆ ನೂಕಿತು. ಬಾಂಗ್ಲಾದೇಶದ ಮೂಲಭೂತವಾದಿ ಜಮಾತೆ ಇಸ್ಲಾಮಿ ಪಕ್ಷದ ನಾಯಕ ಅಬ್ದುಲ್ ಖಾದರ್ ಮುಲ್ಲಾಗೆ ನೇಣು ಭುಗಿಲೆದ್ದ ಹಿಂಸಾಚಾರ. ದಮನಿತರಾದ ಅನಿಯಾಗಿದ್ದ ಕಾರ್ಯ ಜನಾಂಗದ ನಾಯಕ ನೆಲ್ಸನ್ ಮಂಡೇಲಾ ಮರಳಿ ಮಣ್ಣಿಗೆ ಸೇರಿದ್ದು ಶಾಂತಿ ದೂತನ ನಾಡಿಗೆ ದೊಡ್ಡ ಕರಾಳ. ಇವಿಷ್ಟು 2013 ಫ್ಲ್ಯಾಶ್ ಬ್ಯಾಕ್ ಸಿಹಿ ಕಹಿ ನೆನಪಿನ ಘಟನಾವಳಿಗಳು. ಇನ್ನು 2014 ಹೊಸ ವರ್ಷ ಕಹಿಯನ್ನ ದೂರ ಸರಿಸಿ ಸಿಹಿಯ ಹೊಸ ಜೀವನ ದೇಶಕ್ಕೆ ಸುರಿಸಲಿ. ಹೊಸ ವರ್ಷ ಹರುಷವನ್ನ ತಂದು ಜಗದೊಡಲಿಗೆ ಸಂತಸದ ನೆನಪುಗಳನ್ನ ನೀಡಲೆಂದು ಹಾರೈಸೋಣ. ಹಳೆತನದ ಪೊರೆಯ ಬಿಟ್ಟು ಹೊಸ ತನದ ಉಡುಗೆ ತೊಟ್ಟು ತಿಂದ ಕಹಿಯ ಮರೆತು ಉಂಡ ಸಿಹಿಯ ನೆನಪ ಹೊತ್ತು 2014 ಹೊಸ ವರುಷಕ್ಕೆ ಕಾಲಿಡೋಣ. ಖುಷಿಯಾಗಿರಿ, ಸಂತೋಷವಾಗಿರಿ. ಸೌಜನ್ಯ, ಎಲ್ಲ ಘಟನೆಗಳನ್ನು ಮಾತಾಡ್ತಾ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ರು ಬಹಳ ಹಿರಿಯ ಕವಿಗಳು, ಕನ್ನಡದ ಕವಿಗಳು. ಅವರೊಂದು ಅದ್ಭುತವಾದ ಕವಿತೆಯಲ್ಲಿ ಹೇಳ್ತಾರೆ, ಮೂಡಿ ಬರಲಿ ವರ್ಷದ ಹೊಸ ಕಾಂತಿಯ ತಾರೆ, ಸಾಗಿ ಬರಲಿ ಮೇಲಿನಿಂದ ಹೊಸ ಬೆಳಕಿನ ಧಾರೆ, ಹಸಿರ ಪುಟ್ಟ ಕಂದಮ್ಮಗೆ ಹೊಟ್ಟೆ ತುಂಬ ಹಾಲು, ದುಡಿವೆ ಎನ್ನುವ ಕೈಕಾಲಿಗೆ ಕೆಲಸವಿರುವ ಬಾಳು, ಹಬ್ಬುತ್ತಿರುವ ಬಳ್ಳಿಗಳಿಗೆ ಹಂಬಿನ ಆಧಾರ ಆಗಲಿ ಈ ಹೊಸ ವರುಷ ಸಮೃದ್ಧಿಯ ತೀರ ಅಂತ. ಹೌದು ನೋಡು ವಿಷಯ, ಕವಿಯವರ ಆಶಯ ಎಷ್ಟು ಅದ್ಭುತವಾಗಿದೆ ಅಂತ. ಎಲ್ಲರ ಬದುಕಿನಲ್ಲಿ ಹೊಸ ವರ್ಷ ಹೊಸ ಬೆಳಕಿನ ಧಾರೆ ಆಗಲಿ ಅಂತ ಹೇಳ್ತಾ ಈ ಸಂಚಿಕೆಯನ್ನ ಮುಗಿಸ್ತಾ ಇದ್ದೇವೆ. ನಮಸ್ಕಾರ. ಅಭಿಮಾನಿಗಳ ಸಡಗರ, ದಾಖಲೆಗಳ ಮಹಾಪೂರ, ಬೆಳ್ಳಿ ತೆರೆಯ ಸಿಂಗಾರ, ಮೆಗಾ ಮೂವಿ ಭಾನುವಾರ ಸಂಜೆ 5:30. ವಿಷಯ ಗೊತ್ತಾ? ಏನು?